ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ ಸ್ನೇಹಿತರೆ ಎಲ್ಲರೂ ಕೂಡ ಏನಂತಂದರೆ ಜಿ ಪಿ ಎಸ್ ಡೇ ಕ್ಲಾಸ್ ಮಾಡಿ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ಏನಂತಂದರೆ ನಾನು ಒಂದಿಷ್ಟು ಬಿಡುವಿನ ವೇಳೆಯಲ್ಲಿ ಒಂದಿಷ್ಟು ಕ್ಲಾಸ್ಗಳನ್ನು ಹಾಕೊಳ್ಳೋಣ ಅಂತಂದ್ಬಿಟ್ಟು ಇವತ್ತು ನಾನು ಜಿ ಪಿ ಎಸ್ ಡೇ ಎರಡು ಸಾವಿರದ ಹತ್ತೊಂಬತ್ತರ ಒಂದು ನೂರ ಐವತ್ತು ಅಂಕಗಳು ಎಮ್ ಸಿ ಕ್ಯೂ ಪತ್ರಿಕೆಯಲ್ಲಿ ಬರುವಂತಹ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ಇವತ್ತು ತಮ್ಮೊಂದಿಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಪರೀಕ್ಷೆ ಯಾವಾಗ ನಡೆದಿದ್ದಂದರೆ ಒಂದು ಆರು ಎರಡು ಸಾವಿರದ ಹತ್ತೊಂಬತ್ತರಂದು ನಡೆದಂಥ ಒಂದು ಪರೀಕ್ಷೆ ಅಂತಂದೇ ಹೇಳ್ಬೋದು ಕೆಲವೊಂದಿಷ್ಟು ಜನಕ್ಕೆ ಏನಂತಂದರೆ ಈ ಜಿ ಪಿ ಎಸ್ ಟಿಯರ್ನಲ್ಲಿ ಎಷ್ಟು ಪತ್ರಿಕೆಗಳಿರ್ತಾವೆ ಏನು ಅಂಕಗಳು ಅಂತಂದು ತುಂಬ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಆಲ್ರೆಡಿ ಎಕ್ಸಾಮ್ಗಳನ್ನು ಫೇಸ್ ಮಾಡಿದವರು ಕೂಡ ಇದ್ದಾರೆ ಮತ್ತು ಇವಾಗ ನಿವಂದರೆ ಫ್ರೆಷರ್ಸ್ ಅಂದರೆ ಈಗಷ್ಟೇ ಡಿ ಎ ಟಿ ಪಾಸ್ ಆಗಿಬಿಟ್ಟು ಜಿ ಪಿ ಎಸ್ ಟಿ ಬರೆಯುವಂಥ ಅಭ್ಯರ್ಥಿಗಳು ಕೂಡ ನಮ್ಮ ಒಂದು ಚಾನಲ್ನಲ್ಲಿದ್ದಾರೆ ಸೊ ಇಲ್ಲಿ ನೋಡಿ ಏನಂತಂದರೆ ಒಂದು ನೂರ ಐವತ್ತು ಅಂಕಗಳ ಒಂದು ಕಾಮನ್ ಪೇಪರ್ ಇದೇನಂತಂದರೆ ಇಂಗ್ಲೀಷ್ ಆಗಿರ್ಬೋದು ಅಥವಾ ವಿಜ್ಞಾನ ಗಣಿತ ಆಗಿರ್ಬೋದು ಅಥವಾ ಸಮಾಜ ವಿಜ್ಞಾನ ವಿಷಯದ ಎಲ್ಲ ಒಂದು ಏನಂತಂದರೆ ಶಿಕ್ಷಕರಾಗಲು ಬಯಸುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಇರುವಂಥ ಒಂದು ಕಾಮನ್ ಪೇಪರ್ ಅಂತಂದೇ ಹೇಳ್ಬೋದು ಸೊ ಇಲ್ಲಿ ಏನಂದರೆ ಒಂದು ನೂರ ಐವತ್ತು ಅಂಕಗಳ ಒಂದು ಏನಂತ ಕ್ವಶನ್ ಪೇಪರ್ ಇರುತ್ತೆ ಇದರಲ್ಲಿ ಪ್ರಮುಖವಾಗಿ ಇಪ್ಪತ್ತೈದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಇಂಗ್ಲೀಷ್ ಮತ್ತು ಇಪ್ಪತ್ತೈದು ಜಿ ಕೆ ಮತ್ತು ಏನಂತಂದರೆ ಐವತ್ತು ಅಂಕಗಳ ಒಂದು ಮನೋವಿಜ್ಞಾನ ಮತ್ತು ಏನಂತಂದರೆ ಒಂದು ಹತ್ತು ಅಂಕಗಳ ಕಂಪ್ಯೂಟರ್ ಮತ್ತು ಒಂದು ಹದಿನೈದು ಏನಿರುತ್ತೆ ಅಂತಂದರೆ ಒಂದು ನಮ್ಮ ಮೌಲ್ಯ ಶಿಕ್ಷಣ ಆಗಿರ್ಬೋದು ಅಥವಾ ಯೋಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ಒಂದು ನೂರ ಐವತ್ತು ಅಂಕಗಳ ಏನಂತಂದರೆ ಮೊದಲ ಪತ್ರಿಕೆ ಇರುತ್ತೆ ಸ್ನೇಹಿತರೆ ನಂತರ ದ್ವಿತೀಯ ಪತ್ರಿಕೆ ಏನಿರುತ್ತೆ ಅಂತಂದು ಕೂಡ ಕೇಳಬಹುದು ನೀವು ಇಲ್ಲಿ ನೋಡಿ ಏನಂತಂದರೆ ನಮ್ಮ ಒಂದು ಮೆಥಡ್ಗೆ ಸಂಬಂಧಪಟ್ಟಂತೆ ಒಂದು ನೂರ ಐವತ್ತು ಅಂಕಗಳ ಒಂದು ಪತ್ರಿಕೆ ಇರುತ್ತೆ ಸ್ನೇಹಿತರೆ ಅಲ್ಲಿ ಏನಂತಂದರೆ ಐವತ್ತು ಅಂಕಗಳ ಎಮ್ ಸಿ ಕ್ಯೂ ಒಂದು ಏನಂತಂದರೆ ನಾವು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದರೆ ಹಂಡ್ರೆಡ್ ಮಾರ್ಕ್ಸ್ ಏನು ಮಾಡಬೇಕಾಗುತ್ತೆ ನಾವು ಡಿಸ್ಕ್ರಿಪ್ಟಿವ್ ಆನ್ಸರ್ಗಳನ್ನು ಇಲ್ಲಿ ಬರಿಬೇಕಾಗುತ್ತೆ ಅಂದರೆ ವಿವರಣಾತ್ಮಕವಾದಂತಹ ಏನಪ್ಪ ಏನು ಕ್ವಶನ್ಸ್ಗಳು ಇರ್ತವೆ ಅಂದರೆ ಏತ್ ನೈನ್ತ್ ಸ್ಟ್ಯಾಂಡರ್ಡ್ನಲ್ಲಿ ಇರುವಂತಹ ಎಲ್ಲ ಒಂದು ಪುಸ್ತಕಗಳಲ್ಲಿ ನಮ್ಮ ಒಂದು ಏನು ಡಿ ಎಸ್ ಸಿ ಆರ್ ಟಿಯ ಪುಸ್ತಕಗಳನ್ನು ರೆಫರ್ ಮಾಡಿಬಿಟ್ಟು ಅಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಸೊ ಅವುಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಡಿಸ್ಕ್ರಿಪ್ಟಿವ್ ಬರಿಬೇಕಾಗುತ್ತೆ ಸ್ನೇಹಿತರೆ ಮತ್ತೆ ಏನಂದರೆ ತರ್ಡ್ ಪೇಪರ್ ಅಂತಂದು ಕೂಡ ಇರುತ್ತೆ ಸೊ ಅದು ಏನಂತಂದರೆ ಇಂಗ್ಲೀಷ್ ವಿಷಯವನ್ನು ಹೊರತುಪಡಿಸಿ ಉಳಿದಂತೆ ಏನಂದರೆ ವಿಜ್ಞಾನ ಮತ್ತು ಗಣಿತ ಹಾಗೂ ಸಮಾಜ ವಿಜ್ಞಾನ ವಿಷಯದ ಶಿಕ್ಷಕರಾಗಲು ಬಯಸುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಏನಂತಂದರೆ ಅದು ತರ್ಡ್ ಪೇಪರ್ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಡ್ಡಾಯ ಪತ್ರಿಕೆ ಇರುತ್ತೆ ಸ್ನೇಹಿತರೆ ಅಂದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ನೂರು ಅಂಕಗಳ ಅಲ್ಲಿ ಏನಂತಂದರೆ ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ವಚನ ಬದಲಾವಣೆ ಲಿಂಗ ಬದಲಾವಣೆ ಮತ್ತು ಗಾದೆ ಮಾತು ಕೇಳಿರ್ತಾರೆ ಮತ್ತು ಏನಂತಂದರೆ ಅಲ್ಲಿ ಒಂದಿಷ್ಟು ಏನಂತಂದರೆ ಅಲ್ಲಿ ಒಂದು ಚಿತ್ರವನ್ನು ನೋಡಿಬಿಟ್ಟು ಅದ್ರ ಬಗ್ಗೆ ಒಂದು ಬರೆಯೋದು ಮತ್ತು ಪತ್ರಲೇಖನ ಈ ರೀತಿ ಏನಂತಂದರೆ ಒಂದು ನೂರು ಅಂಕಗಳ ತರ್ಡ್ ಪೇಪರ್ ಕೂಡ ಇರುತ್ತೆ ಸ್ನೇಹಿತರೆ ಸೊ ಅದರಲ್ಲಿ ಏನಂತಂದರೆ ಇವತ್ತು ನಾನು ಫಸ್ಟ್ ಪೇಪರ್ ಅಂತಂದರೆ ಒಂದು ನೂರ ಐವತ್ತು ಅಂಕಗಳು ಏನಿರುತ್ತಲ್ಲ ಇದು ಎಲ್ಲ ವಿಷಯದವ್ರಿಗೆ ಅಂದರೆ ಯಾವುದೇ ವಿಜ್ಞಾನ ಆಗಿರ್ಬೋದು ಗಣಿತ ಆಗಿರ್ಬೋದು ಅಥವಾ ಏನಂದರೆ ಇಂಗ್ಲೀಷ್ ಆಗಿರ್ಬೋದು ಅಥವಾ ಏನಂತಂದರೆ ಸಮಾಜ ವಿಜ್ಞಾನ ವಿಷಯದ ಶಿಕ್ಷಕರಾಗರೋ ಎಲ್ಲರೂ ಕೂಡ ಈ ಒಂದು ಪತ್ರಿಕೆಯನ್ನು ಬರೆದುಬಿಟ್ಟು ನಂತರ ಒಂದು ಎರಡನೇ ವಿಷಯದ ತಮ್ಮ ಒಂದು ಮೆಥಡ್ ಬರೀತಾರೆ ಸೊ ಅದ ಅದರಲ್ಲಿ ಏನಂತಂದ್ರೆ ಅಂದರೆ ಇವತ್ತು ನಾನು ಒಂದು ನೂರ ಐವತ್ತು ಅಂಕಗಳ ಒಂದು ಪತ್ರಿಕೆಯಲ್ಲಿ ಪ್ರಮುಖ ಒಂದು ಏನಂತಂದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನು ಇವತ್ತು ನಾನು ತಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ ಏನಂತಂದರೆ ಕ್ಲಾಸ್ಗಳು ಇನ್ಮೇಲೆ ಬರ್ತಾಯಿರ್ತಾವೆ ಸ್ನೇಹಿತರೆ ಅಂದರೆ ಏನಂದರೆ ಈಗ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಕಾಲ್ ಆಗುತ್ತೆ ಅಂತಂದು ಸೊ ಅದಕ್ಕೆ ಏನಂತಂದರೆ ಕ್ಲಾಸ್ಗಳನ್ನು ನಾನು ಮಾಡ್ತಾ ಹೋಗ್ತೀನಿ ಸೊ ಅದಕ್ಕೆ ಇವತ್ತು ಫಸ್ಟ್ ಕ್ಲಾಸ್ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ನಾನು ಈಗಾಗಲೇ ಲಾಸ್ಟ್ ಏನಾದರೂ ಜಿ ಪಿ ಎಸ್ ಟ್ರ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೇಳರ ಡಿಸ್ಕ್ರಿಪ್ಟಿವ್ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕ್ಲಾಸ್ಗಳನ್ನು ಕೂಡ ಮಾಡಿ ಹಾಕಿದ್ದೀನಿ ಅವುಗಳ ಲಿಂಕನ್ನು ನಾನು ಈ ಒಂದು ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಲ್ಲಿ ನಾನು ಹಾಕಿರ್ತೇನೆ ಅದನ್ನು ನಾನು ಪ್ಲೇಲಿ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೆ ಸೊ ಆ ಒಂದು ಪ್ಲೇ ಲಿಸ್ಟ್ನಲ್ಲಿ ಲಿಂಕನ್ನು ಹಾಕ್ತೀನಿ ಹೇಳ್ತಾ ನೋಡೋಣ ಹಾಗಿದ್ರೆ ಒಂದು ಅಂಕದ ಪ್ರಶ್ನೆಗಳು ಒಂದಿಷ್ಟು ನಿಮ್ಮ ಜೊತೆ ಇವಾಗ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ ಟೂ ತೌಸಂಡ್ ನೈನ್ಟೀನ್ ಒಂದು ಆರು ಎರಡು ಸಾವಿರದ ಹತ್ತೊಂಬತ್ತರಂದು ನಡೆದಂಥ ಒಂದು ಪತ್ರಿಕೆ ಇದು ಇಲ್ಲಿ ಪ್ರಥಮವಾದ ಪ್ರಶ್ನೆ ಏನಂತಂದು ನೋಡೋಣ ತೃತೀಯ ವಿಭಕ್ತಿಯ ಕಾರಕಾರ್ಥವಿದು ಇಲ್ಲಿ ನೋಡಿ ಸ್ನೇಹಿತರೆ ನಾ ಏನಂತಂದರೆ ಇಲ್ಲಿ ಏನಂದರೆ ಆಪ್ಷನ್ ಅನ್ನು ಹೇಳ್ತಾ ಮಾತ್ರ ಹೋಗಿಲ್ಲ ನಾನಿಲ್ಲಿ ನಾಲ್ಕು ಆಪ್ಷನ್ಗಳನ್ನು ಏನಂದ್ರೆ ಒಂದು ಏನಂತ ಸಾಲ್ವ್ ಮಾಡುವಂಥ ಒಂದು ಪ್ರಯತ್ನ ಚಿಕ್ಕ ಒಂದು ಪ್ರಯತ್ನವನ್ನು ಕೂಡ ನಾನಿಲ್ಲಿ ಮಾಡಿದ್ದೇನೆ ಅಂದರೆ ನಿಮ್ಗೆ ಏನಂತಂದರೆ ಈ ವರ್ಷ ಏನಂದರೆ ಇಲ್ಲಿ ತೃತೀಯ ವಿಭಕ್ತಿ ಕೇಳಿರ್ಬೋದು ಮತ್ತು ನೆಕ್ಸ್ಟ್ ಇಯರ್ ಏನಂದರೆ ಪ್ರಥಮ ವಿಭಕ್ತಿ ಕೂಡ ಕೇಳಬಹುದು ಅಥವಾ ಕೇಳಲಿಕ್ಕಿಲ್ಲ ಅಥವಾ ಏನಂತಂದರೆ ಅದರ ಒಂದು ಪ್ರತ್ಯಯವನ್ನು ಕೇಳ್ಬೋದು ಅಥವಾ ಹೊಸ ಕನ್ನಡ ಪ್ರತ್ಯಯವನ್ನು ಕೇಳ್ಬೋದು ಸೊ ಅದಕ್ಕೆ ಏನಂತಂದ್ರೆ ಇರಲಿ ಎಂಬ ಒಂದು ಉದ್ದೇಶದಿಂದ ನಾನು ಏನು ಮಾಡಿದ್ದೇನೆ ಇಲ್ಲಿ ನಾಲ್ಕು ಏನು ಆಪ್ಷನ್ಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇನೆ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಸೊ ನೋಡಿ ಇಲ್ಲಿ ಕರಣಾರ್ಥ ಯಾವುದು ಅಂತಂದು ನೋಡಿದಾಗ ಇದು ಪ್ರಮುಖವಾಗಿ ತೃತೀಯ ವಿಭಕ್ತಿಗೆ ಇದು ಸಂಬಂಧಪಡ್ತಾರೆ ಸ್ನೇಹಿತರೆ ನೋಡಿ ಇಲ್ಲಿ ನೋಡಿ ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್ ಇಲ್ಲಿ ನೋಡಿ ಅವ್ರ ಆಪ್ಷನ್ ಅನ್ನು ಏನೇನು ಕೊಟ್ಟಿದ್ರು ಅಂತಂದು ಹೇಳ್ಬೋದು ಸೊ ಕರಣಾರ್ಥ ಆಪ್ಷನ್ ಎ ಕರ್ಮಾರ್ಥ ಆಪ್ಷನ್ ಬಿ ಸಿ ಏನಿದೆ ಸಂಪ್ರದಾಯ ಇದೆ ಡಿ ಏನು ಕ ಕರ್ತೃತ್ವ ಅಂತಂದು ಇದೆ ಸ್ನೇಹಿತರೆ ಸೊ ಇಲ್ಲಿ ಏನಂತಂದರೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಅಂತಂದು ಕೇಳಿದಾಗ ಅಲ್ಲಿ ಕರನಾರ್ಥನೆ ಅಂತಂದು ಇಲ್ಲಿ ಹೇಳ್ಬೋದು ಸೊ ಹಾಗಿದ್ರೆ ಕರ್ಮಾರ್ಥ ಯಾವುದು ಸಂಪ್ರದಾನ ಯಾವುದು ಮತ್ತು ಕರ್ತೃತ್ವ ಯಾವುದು ಅಂತಂದು ಕೂಡ ನೀವು ಕೇಳ್ಬೋದು ಸೊ ನೋಡಿ ಇಲ್ಲಿ ಕರ್ಮಾರ್ಥ ಯಾವುದು ಅಂತಂದು ನೋಡಿದಾಗ ಇದು ದ್ವಿತೀಯ ವಿಭಕ್ತಿಗೆ ಸಂಬಂಧಪಡುತ್ತೆ ಮತ್ತು ಸಂಪ್ರದಾಯ ನೋಡಿದಾಗ ಇದು ಚತುರ್ಥಿ ವಿಭಕ್ತಿಗೆ ಸಂಬಂಧಪಡುತ್ತೆ ಸೊ ಮತ್ತು ಕರ್ತೃತ್ವ ಯಾವುದಂತ ನೋಡಿದಾಗ ಇದು ಪ್ರಮುಖವಾಗಿ ಪ್ರಥಮ ವಿಭಕ್ತಿಗೆ ಇದು ಸಂಬಂಧಪಡುತ್ತೆ ಸೊ ನಾನು ಅದೇ ಹೇಳಿದೆ ನಿಮಗೆ ಇಲ್ಲಿ ನಾನು ಪ್ರಮುಖವಾಗಿ ನಾಲ್ಕು ಆಪ್ಷನ್ಸ್ಗಳನ್ನು ಬಿಡಿಸುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇನೆ ಅಂತಂದು ಕೂಡ ನಿಮ್ಗೆ ಹೇಳಿದೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮಗೆ ಬೇಕಂತಂದ್ರೆ ಇದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ರೈಟ್ ಮಾಡ್ಕೋಬೋದು ಸೊ ನೋಡಿ ಮತ್ತೆ ಏನಂತಂದ್ರೆ ಇಲ್ಲಿ ಪ್ರಮುಖವಾಗಿ ನಾನು ಕನ್ನಡದ ವಿಭಕ್ತಿ ಪ್ರತ್ಯಯಗಳು ಮತ್ತು ಹಳೆಗನ್ನಡ ಪ್ರತ್ಯಯದ ಬಗ್ಗೆ ಒಂದು ಚಾರ್ಟನ್ನು ಕೂಡ ನಾನು ಇಲ್ಲಿ ಹಾಕೊಂಡ್ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಕಾಣಿಸ್ತಾ ಇದೆ ಅನ್ಕೊಂತೀನಿ ನಾನು ಇಲ್ಲಿ ನೋಡಿ ವಿಭಕ್ತಿ ಅರ್ಥ ಹೊಸಗನ್ನಡ ಪ್ರತ್ಯಯ ಮತ್ತು ಹಳೆಗನ್ನಡ ಪ್ರತ್ಯಯ ಒಂದ್ಸರಿ ಏನು ಮಾಡಿದ್ರು ಅಂತಂದರೆ ಹಳೆಗನ್ನಡ ಪ್ರತ್ಯಯ ಸಪ್ತಮಿ ವಿಭಕ್ತಿ ವರ್ಡ್ ಇದು ಯಾವ ಒಂದು ವಿಭಕ್ತಿಗೆ ಸಂಬಂಧಪಡ್ತೈತೆ ಅಂತಂದು ಪ್ರಶ್ನೆ ಆಗಿತ್ತು ನೀವು ನೋಡಿರ್ಬೋದು ವರ್ಲ್ಡ್ ಇದು ಯಾವ ಒಂದು ವಿಭಕ್ತಿಗೆ ಸಂಬಂಧಪಡ್ತೈತೆ ಅಂತಂದು ಲಾಸ್ಟ್ ಒಂದು ಸೆವೆಂಟೀನ್ ಅವ್ರ ಏಯ್ಟೀನ್ ಸೆವೆಂಟೀನ್ ಆರ್ ನೈನ್ಟೀನ್ ಕ್ವಶನ್ ಪೇಪರ್ನಲ್ಲಿ ಇದೊಂದು ಪ್ರಶ್ನೆ ಆಗಿತ್ತು ಸೊ ಅದಕ್ಕೆ ನಾನು ಏನಂತಂದರೆ ಇರಲಿ ಎಂಬ ಒಂದು ಉದ್ದೇಶದಿಂದ ಪೂರ್ತಿಯಾಗಿ ಈ ಒಂದು ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದಂತೆ ಚಾರ್ಟನ್ನು ಕೂಡ ನಾನಿಲ್ಲಿ ಹಾಕಿದ್ದೇನೆ ಸ್ನೇಹಿತರೆ ಸೊ ಅದಕ್ಕೆ ನಿಮ್ಗೆ ಇವಾಗ ತೋರಿಸ್ತಾ ಹೋಗ್ತೇನೆ ನೋಡಿ ನೋಡಿ ಮೊದಲನೇದಾಗಿ ಬರೋದು ಪ್ರಥಮ ವಿಭಕ್ತಿ ಇದರ ಒಂದು ಅರ್ಥ ಅಂತ ನೋಡಿದಾಗ ಇಲ್ಲಿ ಕರ್ತೃ ಅಂತಂದೇ ಹೇಳ್ತಾರೆ ಸೊ ಮತ್ತೆಂದ್ರೆ ಹೊಸಗನ್ನಡ ಪ್ರತ್ಯ ಏನ್ ನಮ್ಗೆ ಎಲ್ಲರಿಗೂ ಗೊತ್ತಿರುವಂತೆ ಪ್ರಥಮ ಉ ಅಂತಂದೇ ನಾವು ಇಲ್ಲಿ ಹೇಳ್ತೀವಿ ಸೊ ನೀವು ಮತ್ತೇನಂದ್ರೆ ಹಳಗನ್ನಡ ವಿಭಕ್ತಿ ಅಂತಂದು ನೋಡಿದಾಗ ಮ ಅಂತಂದು ಕೂಡ ಇಲ್ಲಿ ನಾವು ಹೇಳ್ತೇವೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ನೋಡಿ ಪ್ರಥಮ ವಿಭಕ್ತಿ ಕರ್ತೃಪದ ಮತ್ತು ಇಲ್ಲಿ ಏನಂದರೆ ಹೂ ಬರುತ್ತೆ ಸೊ ಇಲ್ಲಿ ಏನಂತಂದ್ರೆ ಎಳಗನ್ನಡ ಪ್ರತ್ಯಯವನ್ನು ನೋಡಿದಾಗ ಮ ಅಂತ ಬರುತ್ತೆ ಇನ್ನು ನೆಕ್ಸ್ಟ್ ನೋಡಿದಾಗ ದ್ವಿತೀಯ ವಿಭಕ್ತಿ ನೋಡಿ ಇದು ಪ್ರಮುಖವಾಗಿ ಕರ್ಮಾರ್ಥ ಅಂತಂದು ಹೇಳ್ತೀವಿ ಸೊ ಮತ್ತಿದೇನಂತಂದರೆ ಒಂದು ಹೊಸಗನ್ನಡ ಪ್ರತ್ಯಯವನ್ನು ನೋಡಿದಾಗ ಎಲ್ಲರಿಗೂ ಗೊತ್ತಿರುವಂತೆ ದ್ವಿತೀಯ ಹಣ್ಣು ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಮತ್ತೆ ಹೆಳಗನ್ನಡ ವಿಭಕ್ತಿ ಪ್ರತ್ಯಯ ಅಂತಂದು ನೋಡಿದಾಗ ಅಮ್ಮ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡಿ ತೃತೀಯ ವಿಭಕ್ತಿ ಸೊ ಇದು ಏನಂತಂದ್ರೆ ಕರ ಕಾರಣಾರ್ಥ ಅಂತ ಕೂಡ ನಾವು ಹೇಳ್ತೀವಿ ಕರಣ ಅಂತ ಕೂಡ ಇದನ್ನು ನಾವು ಬರಿತೀವಿ ಸ್ನೇಹಿತರೆ ಸೊ ಇದು ಹೊಸಗನ್ನಡ ಪ್ರತ್ಯಯ ನೋಡಿದಾಗ ಇಂದ ಮತ್ತೆ ಹಳೆಗನ್ನಡ ಪ್ರತ್ಯಯ ಯಾವುದು ಅಂತಂದು ಕೂಡ ನಿಮಗೆ ಪ್ರಶ್ನೆ ಆಗ್ಬೋದು ಸೊ ಅದಕ್ಕೆ ಇಮ್ ಇಂದಂ ಹಿಂದೆ ಅಥವಾ ಎ ಇವೆಲ್ಲ ಪದಗಳು ಏನಂತಂದರೆ ಹಳೆಗನ್ನಡ ಪ್ರತ್ಯಯವಾಗಿವೆ ಅಂತಂದು ಇಲ್ಲಿ ಹೇಳ್ತಾ ಸ್ನೇಹಿತರೆ ಇನ್ನು ಮುಂದಿನದಾಗಿ ಚತುರ್ಥಿ ವಿಭಕ್ತಿ ನೋಡಿ ಸ್ನೇಹಿತರೆ ಅಲ್ಲಿ ಏನಂತಂದರೆ ಅದಕ್ಕೆ ಪ್ರಮುಖವಾಗಿ ಅರ್ಥ ಏನಂತಂದು ನೋಡಿದಾಗ ಸಂಪ್ರದಾನ ಅಂತಂದು ಹೇಳ್ತೀವಿ ಮತ್ತೆ ಏನಂದರೆ ಗೆ ಈಗೆ ಅಕ್ಕೆ ಕೆ ಇದು ಎಲ್ಲ ಅಂತಂದರೆ ಹೊಸಗನ್ನಡ ಒಂದು ಪ್ರತ್ಯಯವಾಗಿದೆ ಮತ್ತು ಹಳೆಗನ್ನಡ ಪ್ರತ್ಯಯಗಳು ಯಾವುವು ಅಂತಂದು ಕೂಡ ಕೇಳ್ಬೋದು ಸೊ ಇಲ್ಲಿ ನೋಡಿ ಗೆ ಕೆ ಕೆ ಇಲ್ಲಿ ನೋಡಿ ಒಂದಿಷ್ಟು ಏನಂತಂದರೆ ಈ ಏನಂತಂದರೆ ಈ ತೃತೀಯ ಆಗಿರ್ಬೋದು ಅಥವಾ ಈ ಚತುರ್ಥಿ ಆಗಿರ್ಬೋದು ಇಲ್ಲಿ ಏನೊಂದಷ್ಟು ಬದಲಾವಣೆಗಳಾಗೋದಿಲ್ಲ ನಾವು ಏನಂದರೆ ಸಲೀಸಾಗಿ ನೆನಪನ್ನು ಇಟ್ಕೋಬಹುದು ಗೇಗೆ ಆಕೆ ಈ ರೀತಿ ಕೊಟ್ಟಾಗ ಮತ್ತು ಏನಂತಂದರೆ ಇಲ್ಲಿ ಪ್ರಮುಖವಾಗಿ ನಾವು ಪಂಚಮಿ ಮತ್ತು ಏನಂತಂದರೆ ಸಪ್ತಮಿ ಹಾಗೂ ದ್ವಿತೀಯ ಮತ್ತು ಪ್ರಥಮ ಏನಿದರೆ ಮಸ್ಟ್ ಆ್ಯಂಡ್ ಶುಡ್ ನಾವು ಏನು ಮಾಡಬೇಕಾಗುತ್ತೆ ಎರಡೂ ಒಂದು ಅಂದರೆ ಹೊಸ ಕನ್ನಡ ಆಗಿರ್ಬೋದು ಮತ್ತು ಹಳೆಗನ್ನಡ ಆಗಿರ್ಬೋದು ಎರಡೂ ಒಂದು ಕನ್ನಡದಲ್ಲಿ ಕೂಡ ನಾವು ಇವುಗಳನ್ನು ರೈಟ್ ಮಾಡಿ ಇಟ್ಕೋಬೇಕಾಗುತ್ತೆ ಯಾಕಂತಂದ್ರೆ ಇಲ್ಲಿ ಒಂದಿಷ್ಟು ಪೂರ್ತಿಯಾಗಿ ಬದಲಾವಣೆಯನ್ನು ಅಂತವು ಅಂತಂದು ಹೇಳ್ಬೋದು ಸ್ನೇಹಿತರೆ ಇನ್ನು ನೋಡಿ ಪಂಚಮಿ ವಿಭಕ್ತಿಗೆ ಸಂಬಂಧಪಟ್ಟಂತೆ ಆ ಪದಾನ ಅಂತಂದು ಇದೆ ಸೊ ಅದೇನಂದರೆ ದೆಸೆಯಿಂದ ಪಂಚಮಿ ದೆಸೆಯಿಂದ ಅಂತ ನಾವು ಹೇಳ್ಬಿಡ್ತೀವಿ ಸೊ ಇಲ್ಲಿ ಹಳೆಗನ್ನಡ ವಿಭಕ್ತಿ ಪ್ರತ್ಯವನ್ನು ನೋಡಿದಾಗ ಹತ್ತನೇ ಅತ್ತನಿಂದಂ ಅತ್ತನಿಂದೆ ಎಂಬ ಒಂದು ಪದಗಳು ಕೂಡ ಇಲ್ಲಿ ಬರ್ತವೆ ಸ್ನೇಹಿತರೆ ಇನ್ನು ಮುಂದಿನದಾಗಿ ಚೆಸ್ಟಿ ವಿಭಕ್ತಿ ಸಂಬಂಧಿಕರಣ ಇದು ಹಳೆಗನ್ನಡ ಮತ್ತು ಹೊಸಗನ್ನಡ ಎರಡೂ ವಿಭಕ್ತಿ ಪ್ರತ್ಯಯಗಳಲ್ಲಿ ಇದು ಯಾವುದೇ ರೀತಿ ಬದಲಾವಣೆಯನ್ನು ಹೊಂದೋದಿಲ್ಲ ಅಲ್ಲಿ ಹಳೆಗನ್ನಡದಲ್ಲಿ ಕೂಡ ಇರುತ್ತೆ ಮತ್ತು ಹೊಸಗನ್ನಡ ಪ್ರತ್ಯಯದಲ್ಲಿ ಕೂಡ ಇದು ಎಂಬ ಅಕ್ಷರದಿಂದಲೇ ಇದು ಪ್ರಾರಂಭ ಆಗುತ್ತೆ ಇನ್ನು ಮುಂದಿನದಾಗಿ ಸಪ್ತಮಿ ಇದು ನೋಡಿ ಪ್ರಮುಖವಾಗಿ ಸಪ್ತಮಿ ಏನಂತಂದರೆ ಅಧಿಕರಣ ಅಂತಂದು ಹೇಳ್ತೀವಿ ಸೊ ಇದು ಹೊಸಗನ್ನಡ ಒಂದು ವಿಭಕ್ತಿ ಪ್ರತ್ಯಯ ಏನಂತಂದು ನೋಡಿದಾಗ ಅಲ್ಲಿ ಒಳು ವ ಅಂತಂದಿದೆ ಸೊ ಹಾಗಿದ್ದರೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಯಾವುದು ಅಂತಂದು ನೋಡಿದಾಗ ವರ್ಲ್ಡ್ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ನಾನು ಅದೇ ಹೇಳಿದೆ ಲಾಸ್ಟ್ ಒಂದು ಜಿ ಪಿ ಎಸ್ ಟಿ ಯರ್ನಲ್ಲಿ ಪ್ರಶ್ನೆ ಆಗಿತ್ತು ವರ್ಲ್ಡ್ ಎಂಬ ಹಳೆಗನ್ನಡ ಪ್ರತ್ಯಯ ಯಾವ ಒಂದು ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಡುತ್ತೆ ಅಂತಂದು ಕೇಳಿದ್ರು ಸೊ ಅಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಂತ ಕೊಟ್ಟಿದ್ದರು ಸಪ್ತಮಿ ಕೂಡ ಅಲ್ಲಿ ಆಪ್ಷನ್ ಇತ್ತು ಸೊ ಅಲ್ಲಿ ಸರಿಯಾದ ಉತ್ತರ ಯಾವುದಾಗಿತ್ತು ಸಪ್ತಮಿ ಸರಿಯಾದ ಉತ್ತರ ಆಗಿತ್ತು ಸ್ನೇಹಿತರೆ ಸೊ ಏನಂತಂದರೆ ನಿಮಗೆ ಈ ಒಂದು ಏನಂತಂದರೆ ಒಂದು ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಿಯರ್ ಚಾಪ್ಟ್ರ್ ನಿಮಗೆ ಗೊ ಬಂತು ನಾನು ಅನ್ಕೊಂತೀನಿ ಒಂದು ಕ್ಲಾರಿಟಿ ಬಂತು ಅಂತಂದು ಕೂಡ ಅನ್ಕೊತೀನಿ ಸೊ ಹತ್ರ ನಿಮ್ಮ ಸೋರ್ಸ್ ಇಲ್ಲ ಸೊ ಅವ್ರು ಏನು ಮಾಡ್ಬೋದು ನೀವು ಶಾರ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೋ ನೀಟಾಗಿ ನೋಟ್ ಮಾಡಿ ಇಟ್ಕೋಬೋದು ಸ್ನೇಹಿತರೆ ನಾನು ನೋಡೋಣ ಮುಂದಿನ ಪ್ರಶ್ನೆ ವನೌಷಧ ಪದವು ಈ ಸಂಧಿಗೆ ಉದಾಹರಣೆ ಯಾವ ಸಂಧಿಗೆ ಉದಾಹರಣೆ ಆಪ್ಷನ್ ಎ ಸಂಧಿ ಆಪ್ಷನ್ ಬಿ ಎನ್ ಸಂಧಿ ಆಪ್ಷನ್ ಸಿ ಲೋಪ ಸಂಧಿ ಆಪ್ಷನ್ ಡಿ ಅನುನಾಸಿಕ ಸಂಧಿ ಹಾಗಿದ್ರೆ ಸ್ನೇಹಿತರೆ ವನೌಷಧ ಯಾವ ಒಂದು ಸಂಧಿ ಅಂತಂದು ನೋಡಿದಾಗ ಅದು ವೃದ್ಧಿ ಸಂಧಿ ಆಗುತ್ತೆ ಸೊ ಅದು ಹೆಂಗೆ ಸಂಧಿ ಆಗುತ್ತೆ ಅಂತ ಬಿಟ್ಟು ನಾನು ಇಲ್ಲಿ ಏನಂತಂದರೆ ಪ್ರಮುಖವಾಗಿ ಒಂದು ವೃದ್ಧಿ ಸಂಧಿಯ ಏನು ಡೆಫಿನೇಷನ್ ಅಂದರೆ ಅದರ ಒಂದು ವ್ಯಾಖ್ಯೆ ಮತ್ತು ಒಂದಿಷ್ಟು ಉದಾಹರಣೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ವೃದ್ಧಿ ಸಂಧಿ ಅಂದರೆ ಏನಂತಂದರೆ ಸಂಸ್ಕೃತದಲ್ಲಿ ಐ ಮತ್ತು ಅವುಗಳ ವರ್ಣಗಳ ಏನಂತ ಕರೀತಾರೆ ಅಂದರೆ ವೃದ್ಧ ಅಕ್ಷರಗಳು ಅಂತ ಕರಿತಾರೆ ಸ್ನೇಹಿತರೆ ಸೊ ಇದು ಕೂಡ ಪ್ರಶ್ನೆ ಆಗ್ಬೋದು ಏನಂದ್ರೆ ಸಂಸ್ಕೃತದಲ್ಲಿ ವೃದ್ಧ ಅಕ್ಷರಗಳು ಅಂತಂದು ಯಾವುದಕ್ಕೆ ಕರಿತಾರೆ ಅಂತಂದು ಕೂಡ ಪ್ರಶ್ನೆ ಆಗ್ಬೋದು ನಾನು ಇಲ್ಲಿ ಏನಂದ್ರೆ ಮಾರ್ಕ್ ಕೂಡ ಮಾಡಿದ್ದೀನಿ ಐ ಮತ್ತು ಅವುಗಳಿಗೆ ನೋಡಿ ಪ್ರಮುಖವಾಗಿ ಸಂಸ್ಕೃತದಲ್ಲಿ ಅವಕ್ಕೆ ವೃದ್ಧ ಅಕ್ಷರಗಳು ಕರೀತಾರೆ ಸೊ ಇವುಗಳು ಆದೇಶವಾಗಿ ಬಂದರೆ ಏನಂತಂದು ಕರೀತಾರಂತೆ ವೃದ್ಧಿ ಸಂಧಿ ಅಂತಂದು ಕೂಡ ಕರೀತಾರ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಸೊ ನೋಡಿ ಇವೆಲ್ಲ ಏನಂತ ಒಂದು ಡೆಫಿನೇಷನ್ ಆಗಿರ್ಬೋದು ಮತ್ತು ನಾ ಮೇಲ್ಗಡೆ ಹೇಳಿದಂಥ ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು ಇವೆಲ್ಲವುಗಳು ಕೂಡ ಎಲ್ಲಿ ನೀವು ಸೋರ್ಸ್ ಮಾಡ್ಕೊಂಡು ಬಂದಿರಿ ಅಂತಂದು ಕೂಡ ನೀವು ಪ್ರಶ್ನೆ ಕೇಳ್ಬೋದು ಸೊ ಇಲ್ಲಿ ನೋಡಿ ಲಕ್ಷ್ಮಣ್ ಗಡೇಕರ್ ಎಂಬುದು ಒಂದು ಪುಸ್ತಕ ಇದೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪುಸ್ತಕದಲ್ಲಿ ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಸಿ ಆಗಿರ್ಬೋದು ಮತ್ತೆ ಏನಂತಂದರೆ ಈ ಒಂದು ನಮ್ಮ ಒಂದು ಜಿ ಪಿ ಎಸ್ ಟಿ ಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪ್ರಶ್ನೋತ್ತರಗಳು ಕೂಡ ರಿಪೀಟೆಡ್ ಆದಂತಹ ಪ್ರಶ್ನೆಗಳು ಆಗಿರ್ಬೋದು ಮತ್ತು ಎಕ್ಸಾಮಿಗೆ ಬರುವಂಥ ಪ್ರಶ್ನೋತ್ತರಗಳಿಗೆ ಒಂದು ಬೆಸ್ಟ್ ಬುಕ್ ಅಂತಂದರೆ ಲಕ್ಷ್ಮಣ್ ಗಡೇಕಾರ್ ಬುಕ್ ಇದೆ ಮತ್ತು ಕನ್ನಡ ವ್ಯಾಕರಣ ಮತ್ತು ರಚನೆ ಅಂತಂದು ಗೋಪಾಲಕೃಷ್ಣ ಉಡುಪ ನೋಡಿ ಪ್ರಮುಖವಾಗಿ ಎನ್ ಗೋಪಾಲಕೃಷ್ಣ ಉಡುಪ ಎಂಬ ಒಂದು ಪುಸ್ತಕ ಕೂಡ ನನ್ನ ಹತ್ರ ಇದೆ ನಿಮಗೆ ಲಾಸ್ಟ್ ಒಂದು ಪುಸ್ತಕದ ಒಂದು ವಿಡಿಯೋ ಮಾಡಿದಾಗ ಕೂಡ ನಾನು ಪುಸ್ತಕಗಳನ್ನು ನಿಮಗೆ ತೋರಿಸಿದ್ದೆ ಸ್ನೇಹಿತರೆ ಸೊ ಇಲ್ಲಿ ಏನಂದರೆ ಗೋಪಾಲಕೃಷ್ಣ ಉಡುಪ ಮತ್ತು ಲಕ್ಷ್ಮಣ್ ಗಡೇಕಾರ್ ಎಂಬ ಎರಡು ಪುಸ್ತಕಗಳನ್ನು ರೆಫರ್ ಮಾಡಿಬಿಟ್ಟು ಈ ಒಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿರ್ತೀನಿ ಅಂತಂದು ಹೇಳ್ತಾ ನೋಡಿರಿ ಆ ಪುಸ್ತಕಗಳನ್ನು ಸಿಕ್ಕರೆ ನೀವು ಕೂಡ ಪರ್ಸೈಜ್ ಮಾಡಿಕೊಂಡು ಸ್ವಲ್ಪ ಓದ್ಕೊಳ್ಳಿ ಯಾಕಂತಂದರೆ ಇಂಥ ಒಂದು ಗಳು ಒಂದಿಷ್ಟು ನಮ್ಮ ಒಂದು ಸರ್ಕಾರಿ ಪುಸ್ತಕದಲ್ಲಿ ನಿಮಗೆ ದೊರೆ ದೊರೆಯೋದಿಲ್ಲ ಯಾಕಂತಂದರೆ ಅಲ್ಲಿ ಎಕ್ಸಾಂಪಲ್ಸ್ಗಳನ್ನ ಕೊಟ್ಬಿಟ್ಟು ಶಾರ್ಟಾಗಿ ಕೊಡ್ತಾ ಹೋಗಿದ್ರು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾ ಹೇಳ್ತಾ ಇರೋದು ಅಲ್ಲಿ ಏನಂದರೆ ಪದಗಳ ಅರ್ಥ ಆಗಿರ್ಬೋದು ಅಥವಾ ಒಂದು ಸಮಾನಾರ್ಥಕ ಪದ ಆಗಿರ್ಬೋದು ಮತ್ತು ವಿರುದ್ಧಾರ್ಥಕ ಪದಗಳಾಗಿರ್ಬೋದು ಅವೆಲ್ಲಗಳು ಪುಸ್ತಕಗಳನ್ನು ರೆಫರ್ ಮಾಡ್ಬೋದು ಆದರೆ ಸಂಧಿ ಸಮಾಸವನ್ನು ಕೇಳಿದಾಗ ಒಂದಿಷ್ಟು ಏನಂತಂದರೆ ವಿಷಯ ನಮಗೆ ಅಲ್ಲಿ ಶಾರ್ಟ್ ಬೀಳುತ್ತೆ ಸೊ ಅದಕ್ಕೇನಂದರೆ ಲಕ್ಷ್ಮಣ್ ಗಡೇಕಾರ್ ಮತ್ತು ಗೋಪಾಲಕೃಷ್ಣ ಉಡುಪ ಎಂಬ ಎರಡು ಏನಂದರೆ ಸುಂದರವಾದಂತಹ ಪುಸ್ತಕಗಳೇ ಅಂತಂದು ಹೇಳ್ಬೋದು ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಅಲ್ಲಿ ವಿಷಯಗಳನ್ನು ಏನು ಮಾಡಿದರೆ ನಿರ್ವಹಣೆಯನ್ನು ಮಾಡಿದ್ದಾರೆ ಮತ್ತೇನಂದರೆ ನಮ್ಮೊಂದು ಜಿ ಪಿ ಎಸ್ ಟಿಗೆ ಸಂಬಂಧ ಪತ್ರ ಪಟ್ಟಂಗೆ ಏನಂದರೆ ಪತ್ರ ಲೇಖನ ಆಗಿರ್ಬೋದು ಗಾದೆ ಮಾತುಗಳಾಗಿರ್ಬೋದು ಎಲ್ಲ ಒಂದು ವಿಷಯಗಳನ್ನು ಅಲ್ಲಿ ಏನಂದರೆ ಅಷ್ಟು ನೀಟಾಗಿ ವಿವರಿಸಿದ್ದಾರೆ ಸೊ ನೀವು ಅವುಗಳನ್ನ ಪರ್ಸೇಜ್ ಮಾಡಿಕೊಂಡು ಓದ್ಕೋಬಹುದು ನೋಡಿ ಇಲ್ಲಿ ಪ್ರಮುಖವಾಗಿ ವನ ಅಧಿಕ್ ಔಷಧ ವನೌಷಧ ಇಲ್ಲಿ ನೋಡಿ ನಾನು ಇದು ಬಿಡಿಸಿ ಕೂಡ ಬರ್ದೇನೆ ಯಾಕಂತಂದರೆ ವಿಗ್ರಹ ಮಾಡಿ ಬರೆಯೋದು ಕೂಡ ನಾನು ಅದೇ ಹೇಳಿದೆ ತರ್ಡ್ ಪೇಪರ್ ಕನ್ನಡ ಇರುತ್ತೆ ಅಂತಂದು ಅಲ್ಲಿ ಏನಂತಂದರೆ ಇದೇ ರೀತಿ ಕೊಟ್ಟಿರ್ತಾರೆ ಅಲ್ಲಿ ಏನಂತಂದರೆ ಯಾವುದಾದ್ರೂ ಒಂದು ಪದವನ್ನು ಕೊಟ್ಟು ಅದು ಯಾವ ಸಮಾಸ ಅಂತಂದು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಅಂತಂದು ಕೇಳಿರ್ತಾರೆ ಸೊ ಅದಕ್ಕೆ ಏನಂತಂದರೆ ಸಂಧಿ ಆಗಲಿ ಸಮಾಸ ಆಗಲಿ ನಾವು ಅದನ್ನು ವಿಗ್ರಹಿಸಿದಾಗ ಮಾತ್ರ ಅದು ಯಾವುದು ಅಂತ ನಮಗೆ ಗೊತ್ತಾಗುತ್ತೆ ಸುಮ್ಮನೆ ಹಾಗೆ ಆ ಒಂದು ಪದವನ್ನು ನೋಡಿದರೆ ಗೊತ್ತಾಗೋದಿಲ್ಲ ಅದಕ್ಕೆ ನಾವೇನಂತಂದರೆ ವಿಗ್ರಹಿಸಿ ಬರೆಯೋದನ್ನು ಕಲ್ಕೋಬೇಕು ಅಥವಾ ರೂಢಿ ಮಾಡ್ಕೋಬೇಕು ಅಂತಂದಿಲ್ಲಿ ಹೇಳ್ತಾ ನೋಡಿ ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಉದಾಹರಣೆಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ ಏಕ ಅಧಿಕ ಏಕ ಏಕೈಕ ಲೋಕ ಅಧಿಕ ಏಕ ಲೋಕೈಕ ಮಹಾ ಅಧಿಕ ಔಣತ್ಯ ಮಹೋನ್ನತ್ಯ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ಸೊ ನಿಮ್ಗಿವಾಗ ವೃದ್ಧಿ ಸಂಧಿ ಕ್ಲಿಯರ್ ಆಯಿತು ಅಂತಂದು ಅನ್ಕೊತೀನಿ ನಾನು ಸಂಧಿ ಮತ್ತು ಸಂಧಿ ಅನುನಾಸಿಕ ಸಂಧಿಯನ್ನು ವಿವರಿಸಿಲ್ಲ ಅವುಗಳು ಏನಾದರೂ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಒಳಗೇನಾದರೂ ಬಂದರೆ ನಾನು ಅವುಗಳನ್ನು ಕೂಡ ನಿಮಗೆ ವಿವರಿಸಿ ಹೇಳ್ತೀನಿ ಸ್ನೇಹಿತರೆ ಇನ್ನು ನೋಡೋಣ ಮುಂದಿನದಾಗಿ ಈ ಪದವು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಪ್ರಶ್ನೆ ಸಂಖ್ಯೆ ಮೂರು ನಿಮ್ಮ ಹತ್ರ ಕ್ವಶನ್ ಬ್ಯಾಂಕ್ ಇದ್ದರೆ ಓಕೆ ಇಲ್ಲ ಅಂತಂದರೆ ನೀವು ಏನಂತಂದರೆ ಇದರಲ್ಲಿನ ಪ್ರಶ್ನೆಗಳನ್ನು ನೋಡಿಬಿಟ್ಟು ಅವುಗಳಲ್ಲಿ ಉತ್ತರಗಳನ್ನು ಬರ್ಕೊಂಡು ಮತ್ತು ಅವುಗಳನ್ನು ಏನಂತಂದರೆ ಯಾವ ರೀತಿ ಡಿಸ್ಕ್ರಿಪ್ಟ್ ಮಾಡಿದ್ದೀನಲ್ಲ ಅದೇ ರೀತಿ ನೀವು ಬರ್ಕೋಬೋದು ಸ್ನೇಹಿತರೆ ಇಲ್ಲಿ ನೋಡಿ ಪ್ರಮುಖವಾಗಿ ಅಂಶಿ ಸಮಾಸಕ್ಕೆ ಉದಾಹರಣೆ ಇದಾಗಿದೆ ಅಂತಂದು ಕೇಳಿದ್ದಾರೆ ಆಪ್ಷನ್ ಎ ಲವಕುಶರು ಆಪ್ಷನ್ ಬಿ ತುದಿಮೂಗು ಆಪ್ಷನ್ ಸಿ ಹಣೆಗನ್ನು ಆಪ್ಷನ್ ಡಿ ಮೈಮರೆತು ಹಾಗಿದ್ರೆ ಸರಿಯಾದ ಉತ್ತರ ಅಂತ ನೋಡಿದಾಗ ತುದಿಮೂಗು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ನೋಡಿ ಪ್ರಮುಖವಾಗಿ ಅಂಶಿ ಸಮಾಸವನ್ನು ಕೇಳಿದಾಗ ತುದಿ ಮೂಗು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ನೋಡಿ ಪ್ರಮುಖವಾಗಿ ಅಂಶಿ ಸಮಾಸದ ಒಂದು ವ್ಯಾಖ್ಯೆಯನ್ನು ನಾನು ಕೊಟ್ಟಿದ್ದೇನೆ ಮತ್ತು ಒಂದಿಷ್ಟು ಏನಂತಂದರೆ ಅಲ್ಲಿ ಎಕ್ಸಾಂಪಲ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ ಮತ್ತು ಲವಕುಶಿಯರಾಗಿರ್ಬೋದು ಹನೆಗನ್ನು ಆಗಿರ್ಬೋದು ಮೈಮರೆತು ಆಗಿರ್ಬೋದು ಅವುಗಳನ್ನು ಕೂಡ ವಿಗ್ರಹಿಸಿ ಅವು ಯಾವ ಸಮಾಸ ಅಂತಂದು ಕೂಡ ನಾನಿಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಸ್ನೇಹಿತರೆ ನೋಡೋಣ ಇವಾಗ ನೋಡಿ ಅಂಶಿ ಸಮಾಸದ ಒಂದು ಡೆಫಿನೇಷನನ್ನು ನೋಡಿಬಿಟ್ಟು ಮತ್ತೆ ಮುಂದೆ ಹೋಗೋಣ ನೋಡಿ ಆಲ್ರೈಟ್ ಹಂಸಿ ಸಮಾಸ ಪೂರ್ವ ಪದವು ಅಂಶವಾಚಕವಾಗಿಯೂ ಉತ್ತರ ಪದವು ಇಡೀ ವಸ್ತುವನ್ನು ಉತ್ತರ ಪದವು ಅದರ ಒಂದು ಭಾಗವನ್ನು ಸೂಚಿಸುತ್ತಿದ್ದು ಇವೆರಡೂ ಸೇರಿ ಸಮಾಸವಾದರೆ ಅದನ್ನು ಏನಂತ ಕರೀತಾರೆ ಅಂದರೆ ಅಂಶಿ ಸಮಾಸ ಅಂತ ಕರಿತಾರ ಅಂತಂದಿ ಹೇಳ್ಬೋದು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಒಂದು ಪಾಯಿಂಟ್ ಅಂತಂದು ಕೂಡ ಹೇಳ್ಬೋದು ಇದು ಕೂಡ ಪೂರ್ವ ಪದದ ಪ್ರಧಾನವಾಗಿರುತ್ತದೆ ಪೂರ್ವ ಪದ ಏನಾಗಿರುತ್ತೆ ಅಂದರೆ ತುಂಬ ಒಂದು ಪ್ರಧಾನವಾದಂಥ ಒಂದು ಪದ ಆಗಿರ್ತೈತಿ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಿದ್ರೆ ನೋಡೋಣ ಕೆಲವೊಂದಿಷ್ಟು ಎಕ್ಸಾಮ್ಸ್ ಎಕ್ಸಾಂಪಲ್ಸ್ಗಳು ನಿಮಗಾಗಿಲ್ಲಿವೆ ನೋಡಿ ಪ್ರಮುಖವಾಗಿ ಕೈ ಪ್ಲಸ್ ಅಡಿ ಅಂಗೈ ನೋಡಿ ಇಲ್ಲಿ ಪದಗಳೇ ಚೇಂಜ್ ಆಗಿಬಿಡ್ತಾವ ಅದಕ್ಕೆ ನಾವು ಏನಂತಂದರೆ ಒಂದಿಷ್ಟು ನೀಟಾಗಿ ಇವುಗಳನ್ನು ಬರ್ಕೊಂಡ್ರೆ ನಿಮಗೆ ಯೂಸ್ ಆಗ್ತವೆ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ನೋಡಿ ಅಂಶಿ ಸಮಾಸಕ್ಕೆ ಏನಂದರೆ ಬೆಸ್ಟ್ ಎಕ್ಸಾಂಪಲ್ಸ್ ಇವು ಯಾಕೆಂದರೆ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿದ್ದು ಮತ್ತು ಒಂದಿಷ್ಟು ಎಕ್ಸಾಮ್ ಮುಂಬರುವಂಥ ಎಕ್ಸಾಮ್ಗಳಲ್ಲಿ ಕೂಡ ಬರಬಹುದು ಎಂಬ ಉದ್ದೇಶದಿಂದ ನಾನು ಏನಂದರೆ ನೀವು ಮತ್ತೆ ಏನಂದರೆ ಒಂದಿಷ್ಟು ಕ್ಲಿಷ್ಟವಾದಂತಹ ಎಕ್ಸಾಂಪಲ್ಸ್ಗಳನ್ನೇ ನಾನಿಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ ನೋಡಿ ಕೈ ಅದಿಕ್ ಅಡಿ ಅಂಗೈ ಕೈ ಅದಿಕ್ ಮೇಲು ಮುಂಗ್ ಮುಂಗೈ ಮೆಂಗೈ ಹುಬ್ಬಿನ ಅದಕ್ಕೆ ಕುಡಿ ಕುಡಿ ಹುಬ್ಬು ಹುಬ್ಬಿನ ಕುಡಿ ಆಗೋಲ್ಲ ಹುಬ್ಬಿನ ಅದಕ್ಕೆ ಕುಡಿ ಕುಡಿ ಹುಬ್ಬು ಆಗುತ್ತೆ ಮೂಗಿನ ಅದಕ್ಕೆ ತುದಿ ತುದಿ ಮೂಗು ಇದು ಮೂಗಿನ ತುದಿ ಆಗೋಲ್ಲ ಸೊ ಇಲ್ಲಿ ನೋಡಿ ನಾವು ಇದಕ್ಕೆ ನೆನಪಿಟ್ಕೋಬೇಕಾಗುತ್ತೆ ಮೂಗಿನ ಅದಿಕ್ ತುದಿ ತುದಿ ಮೂಗು ನಾಲಿಗೆ ಅದಕ್ಕೆ ತುದಿ ನಾ ತುದಿ ನಾಲಿಗೆ ತುಟಿಯ ಅದಿಕ್ಕೆ ಕೆಳಗೆ ಕೆಳದುಟಿ ಇಲ್ಲಿ ನೋಡಿ ಅಹನದ ಪ್ಲಸ್ ಮಧ್ಯಾಹ್ನ ಇಲ್ಲಿ ನೋಡಿ ಇಂತಹ ಪ್ರಶ್ನೆಗಳು ಅವ್ರಿಗೆ ಏನಂದರೆ ತುಂಬ ಕಣ್ಣಿಗೆ ಬೀಳುತ್ತೆ ಯಾಕಂತಂದರೆ ಇಟ್ ಈಸ್ ಅ ವೆರಿ ಕಾಂಪ್ಲಿಕೇಟೆಡ್ ಕ್ವಶನ್ ಅಂತಂದು ಕೂಡ ಹೇಳ್ಬೋದು ಯಾಕಂತಂದ್ರೆ ಅಹನದ ಪ್ಲಸ್ ಮಧ್ಯಾಹ್ನ ನಮಗೆ ಅದು ಗೊತ್ತೇ ಇರೋದಿಲ್ಲ ಮಧ್ಯಾಹ್ನ ಅಂದ ತಕ್ಷಣ ನಮ್ಗೆ ಏನೋನೋ ಏನೋ ವಿಚಾರಗಳು ನಮಗೆ ತಲೆಯಲ್ಲಿ ಬಂದ್ಬಿಡ್ತಾವೆ ಸ್ನೇಹಿತರೆ ಸೊ ನೋಡಿ ಇಲ್ಲಿ ಪ್ರಮುಖವಾಗಿ ಇದು ಅಂಶಿ ಸಮಸ್ಯೆಗೆ ಒಂದು ಉದಾಹರಣೆ ಅಂತಂದು ಹೇಳ್ಬೋದು ಅಹನದ ಅಧಿಕ್ ಮಧ್ಯೆ ಏನಂದರೆ ಮಧ್ಯಾಹ್ನ ಕಾರಿನ ಅದಿಕ್ಕಿಂದು ಹಿಂಗಾರು ಇಲ್ಲಿ ನೋಡಿ ನಮಗೆ ಕಾರಿನ ಅದಿಕ್ಕಿಂದು ಈ ಒಂದು ಶಬ್ದಗಳು ಕೂಡ ಎಲ್ಲಿ ಅಂತಂದರೆ ಲಕ್ಷ್ಮಣ್ ಗಡೇಕರ್ ಪುಸ್ತಕದಲ್ಲಿರುವಂಥ ಒಂದು ಎಕ್ಸಾಂಪಲ್ಸ್ಗಳೇ ಆಗಿವೆ ಸ್ನೇಹಿತರೆ ನೋಡಿ ಕಾರಿನ ಅದಕ್ಕಿಂದು ಅಂದರೆ ನಿಮಗೆ ಏನಂದರೆ ಅಲ್ಲಿ ಗೊತ್ತೇನೂ ಆಗೋದಿಲ್ಲ ಯಾವ ಒಂದು ಪದ ಅಂತಂದ್ಬಿಟ್ಟು ಸೊ ಅದಕ್ಕೆ ನಾನು ಅದೇ ಹೇಳಿದೆ ನಿಮಗೆ ಒಂದಿಷ್ಟು ಕ್ಲಿಷ್ಟಕರವಾದಂಥ ಎಕ್ಸಾಂಪಲ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ ಅಂತಂದು ನಿಮಗೆ ಇವಾಗ ಅನಿಸಿರ್ಬೇಕು ಅಥವಾ ಗೊತ್ತಾಗಿರಬೇಕು ನೋಡೋಣ ಹಾಗಿದ್ರೆ ಇಲ್ಲಿ ನೋಡಿ ಇವುಗಳನ್ನು ನಾನು ಬಿಡಿಸಿದ್ದೇನೆ ಅಂದರೆ ಎಕ್ಸಾಂಪಲ್ಸ್ ಅಲ್ಲಿ ಏನಂದರೆ ಪ್ರಶ್ನೆ ಆಪ್ಷನ್ಸ್ಗಳು ಇವು ಲವಕುಶರು ನೋಡಿ ಇಲ್ಲಿ ಪ್ರಮುಖವಾಗಿ ಲವಕುಶರು ಯಾವ ಸಮಾಸ ಅಂತಂದು ಕೂಡ ಪ್ರಶ್ನೆ ಆಗ್ಬೋದು ಸ್ನೇಹಿತರೆ ನಮ್ಮ ಒಂದು ಹಂಡ್ರೆಡ್ ಮಾರ್ಕ್ಸ್ ಕನ್ನಡ ಆಗಿರ್ಬೋದು ಅಥವಾ ನಮ್ಮ ಒನ್ ಫಿಫ್ಟಿ ಕನ್ನಡದಲ್ಲಿ ಈ ಇಪ್ಪತ್ತೈದು ಅಂಕದ ಒಂದು ಪ್ರಶ್ನೆಗಳೇನು ಬಂದಿರ್ತವಲ್ಲ ಕನ್ನಡ ಅದರಲ್ಲಾದರೂ ಕೂಡ ಕೇಳಬಹುದು ಸೊ ಇಲ್ಲಿ ನೋಡಿ ಲವಕುಶರು ಯಾವ ಒಂದು ಸಮಾಸ ಅಂತ ನೋಡಿದಾಗ ಲವನು ಅಧಿಕ್ ಕುಶನು ನೋಡಿ ಲವನು ಅದಿಕ್ ಕುಶನು ಯಾವ ಒಂದು ಸಮಾಸ ಅಂದಾಗ ದ್ವಂದ್ವ ಸಮಾಸ ಅಂತಂದು ಹೇಳ್ತಾ ಮತ್ತೆ ಮುಂದಿನದಾಗಿ ಹಣೆಗನ್ನು ಹಣೆಗಣ್ಣು ಯಾವ ಒಂದು ಸಮಾಸ ಅಂತಂದು ಕೂಡ ಕೇಳ್ಬೋದು ನೋಡಿ ಹಣೆಯಲ್ಲಿ ಅಧಿಕ ಕಣ್ಣು ಹಣೆಗನ್ನು ಇದೇನಂತಂದ್ರೆ ತತ್ಪುರುಷ ಸಮಾಸವಾಗಿದೆ ಸ್ನೇಹಿತರೆ ಯಾವ ಸಮಾಸ ಅಂತ ನೋಡಿದಾಗ ತತ್ಪುರುಷ ಸಮಾಸ ಇದಾಗಿದೆ ಇನ್ನು ನೆಕ್ಸ್ಟ್ ನೋಡಿ ಮೈ ಮರೆತು ಮೈಯನ್ನು ಅಧಿಕ ಮರೆತು ಮೈ ಮರೆತು ಮೈಯನ್ನು ಅಧಿಕ ಮರೆತು ಮೈ ಮರೆತು ಇದು ಯಾವ ಒಂದು ಸಮಾಸ ಅಂತ ನೋಡಿದಾಗ ಇಲ್ಲಿ ನೋಡಿ ಮೈ ಮರೆತು ಆಗಿದೆ ಕ್ರಿಯಾ ಸಮಾಸ ಸ್ನೇಹಿತರೆ ಇಲ್ಲಿ ನೀವು ಇಸ್ಕೊಟ್ಟು ಹಾಕೊಂಡ್ಬಿಟ್ಟು ಕ್ರಿಯಾ ಸಮಾಸ ಅಂತ ಬರ್ಕೊಡಿ ಮೈ ಮರೆತನೇ ಬರೆದಿದ್ದೇನೆ ಇಲ್ಲಿ ನೋಡಿ ಇದು ಯಾವ ಒಂದು ಸಮಾಸ ಅಂತ ನೋಡಿದಾಗ ಕ್ರಿಯಾ ಸಮಾಸ ಇದು ಮೈ ಮರೆತು ಅದಕ್ಕೆ ಮೈಯನ್ನು ಅಧಿಕ ಮರೆತು ಯಾವುದು ಅಂತ ನೋಡಿದಾಗ ಕ್ರಿಯಾ ಸಮಾಸ ಅಂತಂದು ಇಲ್ಲಿ ಹೇಳ್ತಾ ನೋಡೋಣ ಆಗಿದ್ರೆ ಮುಂದಿನ ಪ್ರಶ್ನೆ ನದಿ ಪರ್ವತ ಊರು ದೇಶ ಮನುಷ್ಯ ಈ ಪದಗಳು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿವೆ ಯಾವ ಒಂದು ವ್ಯಾಕರಣಾಂಶ ಆಪ್ಷನ್ ಎ ರೂಢನಾಮ ಆಪ್ಷನ್ ಬಿ ಅಂಕಿತನಾಮ ಆಪ್ಷನ್ ಸಿ ನಾಮ ಆಪ್ಷನ್ ಡಿ ಗುಣವಾಚಕನಾಮ ಹಾಗಿದ್ದರೆ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ರೂಢನಾಮ ಅಂತಂದು ಹೇಳ್ಬೋದು ಸ್ನೇಹಿತರೆ ರೂಢನಾಮ ಅಂತಂದರೆ ನಾವು ಏನು ಹೇಳ್ತೀವಿ ಅಂತಂದು ಒಂದಿಷ್ಟು ಡೆಫಿನೇಷನನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ ನೋಡಿ ಏನಂತಂದರೆ ರೂಢನಾಮ ಅಂದರೆ ಪರಂಪರಾಗತವಾಗಿ ಮೊದಲಿನಿಂದಲೂ ರೂಢಿಯಿಂದ ಬಂದ ನಾಮಗಳೇ ರೂಢನಾಮಗಳು ಅಂತಂದಿಲ್ಲಿ ಹೇಳ್ತಾ ಇದರಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳು ನೋಡೋಣ ಹುಡುಗ ಹುಡುಗಿ ಮನುಷ್ಯ ಸಮುದ್ರ ಊರು ಪರ್ವತ ನಗರ ಇಲ್ಲಿ ನೋಡಿ ಪ್ರಮುಖವಾಗಿ ಏನಂತಂದರೆ ನಾವು ಇನ್ನೊಂದು ಏನು ಟ್ರಿಕ್ ಅಂತಂದು ಕೂಡ ಹೇಳ್ಬೋದು ನದಿ ಪರ್ವತ ಊರು ದೇಶ ಮನುಷ್ಯ ಸೊ ಇಲ್ಲಿ ಯಾವ ನದಿ ಅಂತಂದಿಲ್ಲ ಅಲ್ಲಿ ಯಾವ ಒಂದು ಪರ್ವತ ಅಂತಂದಿಲ್ಲ ಯಾವ ಊರಿಲ್ಲ ಯಾವ ದೇಶ ಇಲ್ಲ ಸೊ ಈ ರೀತಿ ಕೊಟ್ಟಾಗ ಕೂಡ ಅವರ ನಾಮಗಳು ಅಂತ ನಾವು ಏನು ನೀಟಾಗಿ ಐಡೆಂಟಿಫೈ ಮಾಡ್ಬೋದು ಸ್ನೇಹಿತರೆ ಅದೇ ಬಿಟ್ಟು ಏನಂತಂದರೆ ಇದು ಕಾವೇರಿ ನದಿ ಅಂತ ನಿತ್ ಇತ್ತಂತಂದ್ರೆ ಅದೇನಾಗ್ತಾ ಇತ್ತು ಅದು ಅಂಕಿತ ನಾಮ ಆಗ್ತಾ ಇತ್ತು ಯಾಕಂದರೆ ಕಾವೇರಿ ಎಂಬುದು ಏನಂತಂದ್ರೆ ಒಂದು ನಾಮಪದ ಆಗಿದೆ ಸೊ ಅಲ್ಲಿ ಏನಂತಂದ್ರೆ ಅಂಕಿತ ನಾಮ ಆಗ್ತಾ ಇತ್ತು ಅಂತಂದೇಳಿ ಹೇಳ್ಬೋದು ಸೊ ಇಲ್ಲಿ ಮತ್ತೇನಂದರೆ ಬೆಂಗಳೂರು ಅಂತಂದುತ್ತಂತಂದ್ರೆ ಅದು ಕೂಡ ಅಂಕಿತ ನಾಮ ಆಗಿರುತ್ತೆ ಒಂದು ಪರ್ಟಿಕ್ಯುಲರ್ ಒಂದು ಪ್ಲೇಸ್ ಆಗಿರ್ಬೋದು ಅಂತ ನಾವು ಹೇಳ್ತೀವಿ ಒಂದು ಸ್ಥಳ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು ವಸ್ತು ಆಗಿರ್ಬೋದು ಅವುಗಳಿಗೆ ನಾವು ಏನಂತಂದರೆ ಒಂದು ನಿಶ್ಚಿತವಾದಂಥ ಒಂದು ಹೆಸರುಗಳಿಂದ ಗುರುತಿಸುವುದಕ್ಕೆ ನಾವು ಏನಂತ ಕರಿತೀವಿ ಅಂಕಿತ ನಾಮ ಅಂತ ಕರಿತೇವೆ ಸ್ನೇಹಿತರೆ ಸೊ ನಾಮ ಅಂತಂದಿದೆ ಇಲ್ಲಿ ಅದಕ್ಕೆ ಏನಂತಂದ್ರೆ ಪರಂಪರಾಗತವಾಗಿ ನಾವೇನಂದ್ರೆ ಮೊದಲಿನಿಂದಲೂ ಅವುಗಳನ್ನು ಕರೆದುಕೊಂಡು ಬಂದಿರ್ತೀವಿ ಅವರು ಯಾರು ಏನಂತಂದು ಗೊತ್ತಿಲ್ಲ ಸೊ ಏನಂತಂದ್ರೆ ಹುಡುಗ ಹುಡುಗಿ ಮನುಷ್ಯ ಸಮುದ್ರ ಊರು ಪರ್ವತ ನಗರ ಇವೆಲ್ಲವುಗಳು ಏನಂತ ಏನಂತಂದು ನೋಡಿದಾಗ ರೂಢನಾಮ ಅಂತಂದು ಹೇಳ್ಬೋದು ಸೊ ಇಲ್ಲಿ ಅನ್ವರ್ತಕ ನಾಮ ಏನು ಅಂತಂದು ಕೇಳ್ಬೋದು ಇಲ್ಲಿ ನೋಡಿ ಪ್ರಮುಖವಾಗಿ ಅವರ ಒಂದು ಗುಣ ಒಂದು ಸ್ವಭಾವದ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಅವರ ವೇಷಗಳ ಒಂದು ಆಧಾರದ ಮೇಲಿನ ಅವರನ್ನು ನಾವು ಐಡೆಂಟಿಫೈ ಮಾಡ್ಬೋದು ಡಾಕ್ಟರ್ ಆಗಿರ್ಬೋದು ಟೀಚರ್ ಆಗಿರ್ಬೋದು ಅಥವಾ ಏನಂತಾರೆ ಕುಂಟ ಕುರುಡ ಅಂತ ಹೇಳ್ತೇವೆ ಅನ್ವರ್ತಕ ನಾಮ ಇನ್ನು ಮುಂದಿನದಾಗಿ ಗುಣವಾಚಕ ಅಂತ ನೋಡಿದಾಗ ಅವರ ಒಂದು ಗುಣ ಆಧಾರ ಗುಣಾನುಗಳ ಮೇಲೆ ಅವ್ರನ್ನ ನಾವು ಏನು ಮಾಡ್ತೀವಿ ಐಡೆಂಟಿಫೈ ಮಾಡ್ತೀವಿ ಸೊ ಅವುಗಳು ಗುಣವಾಚಕಗಳು ಹೇಳ್ತಾ ಮುಂದಿನ ಒಂದು ಪ್ರಶ್ನೆ ನೋಡೋಣ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಇವು ಆಪ್ಷನ್ ಎ ಯಾರು ಏನು ಆಪ್ಷನ್ ಬಿ ತಾನು ತನ್ನ ಆಪ್ಷನ್ ಸಿ ಎಷ್ಟು ಯಾವುದು ಇಲ್ಲಿ ನೋಡಿ ಆಪ್ಷನ್ ಎ ಏನಿದೆ ಎ ಮಾತ್ರ ಆಪ್ಷನ್ ಬಿ ಎ ಮತ್ತು ಬಿ ಆಪ್ಷನ್ ಸಿ ಬಿ ಮತ್ತು ಸಿ ಆಪ್ಷನ್ ಡಿ ಎ ಮತ್ತು ಸಿ ಹಾಗಿದರೆ ಸರಿಯಾದ ಉತ್ತರ ಯಾವುದು ಅಂತ ನೋಡಿದಾಗ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೋಡಿ ಇಲ್ಲಿ ಪ್ರಮುಖವಾಗಿ ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ನೋಡಿದಾಗ ಎ ಮತ್ತು ಸಿ ಅಂತಂದು ನೋಡಿದಾಗ ಯಾರು ಮತ್ತು ಏನು ಕೂಡ ಹೌದು ಮತ್ತು ಎಷ್ಟು ಮತ್ತು ಯಾವುದು ಏನಂದ್ರೆ ಪ್ರಶ್ನಾರ್ಥಕ ಸರ್ವನಾಮಗಳು ಇಲ್ಲಿ ಹೇಳ್ಬೋದು ಸೊ ಹಾಗಿದ್ರೆ ಪ್ರಶ್ನಾರ್ಥಕ ಸರ್ವನಾಮಗಳು ಅಂದರೂ ಏನು ಅಂತಂದು ಒಂದು ಡೆಫಿನೇಷನನ್ನು ನೋಡಿಬಿಟ್ಟು ಮುಂದೆ ಹೋಗೋಣ ನೋಡಿ ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಯಾವುದೇ ಪ್ರಶ್ನೆ ಕೇಳುವುದಕ್ಕಾಗಿ ಪ್ರಯೋಗಿಸುವಂತಹ ಸರ್ವನಾಮಗಳಿಗೆ ಏನಂತ ಕರಿತೇವೆ ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತಂದು ಕರಿತೀವಿ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಿದ್ರೆ ಉದಾಹರಣೆ ನೋಡೋಣ ಯಾರು ಎಲ್ಲಿ ಯಾವಾಗ ಹೇಗೆ ಯಾಕೆ ಯಾವುವು ಯಾವುದು ಇವೆಲ್ಲವುಗಳು ಏನಂತಂದರೆ ಪ್ರಮುಖವಾಗಿ ಪ್ರಶ್ನಾರ್ಥಕ ಸರ್ವನಾಮಗಳಾಗಿವೆ ಸ್ನೇಹಿತರೆ ನೋಡೋಣ ಮುಂದಿನ ಪ್ರಶ್ನೆ ನಿಮಗೆಲ್ಲ ಯಶಸ್ಸು ದೊರೆಯಲಿ ಎಂದು ಗುರುಗಳು ಹರಿಸಿದರು ಈ ವಾಕ್ಯದಲ್ಲಿರುವ ದೊರೆಯಲಿ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದ ಉದಾಹರಣೆಯಾಗಿದೆ ಇಲ್ಲಿ ನೋಡಿ ಆಪ್ಷನ್ ಎ ಸಂಭವನಾರ್ಥಕ ಕ್ರಿಯಾಪದ ಆಪ್ಷನ್ ಬಿ ಪ್ರಶ್ನಾರ್ಥಕ ಕ್ರಿಯಾಪದ ಆಪ್ಷನ್ ಸಿ ನಿಷೇಧಾರ್ಥಕ ಕ್ರಿಯಾಪದ ಆಪ್ಷನ್ ಡಿ ವಿದ್ಯಾರ್ಥಕ ಕ್ರಿಯಾಪದ ಹಾಗಿದ್ರೆ ಇಲ್ಲೇನಂತಂದರೆ ಸರಿಯಾದ ಉತ್ತರ ನಾವು ಏನಂತಂದು ಹೇಳ್ತೇವೆ ಅಂತಂದರೆ ವಿದ್ಯಾರ್ಥಕ ಕ್ರಿಯಾಪದವಾಗಿದೆ ಸ್ನೇಹಿತರೆ ಇಲ್ಲಿ ನೋಡಿ ಪ್ರಮುಖವಾಗಿ ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂದಾಗಿ ಏನನ್ನ ನೆನಪಿಟ್ಕೋಬೇಕು ಅಂತಂದರೆ ಇಲ್ಲಿ ಪ್ರಮುಖವಾಗಿ ನಾನು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ಆಜ್ಞೆ ಕೋರಿಕೆ ಹಾರೈಕೆ ಇಲ್ಲೇನಂತಂದರೆ ಆರ್ಡರ್ ಮಾಡೋದು ರಿಕ್ವೆಸ್ಟ್ ಮಾಡೋದು ಮತ್ತೇನು ವಿಶ್ ಮಾಡೋದು ನಾವು ಇಂಗ್ಲೀಷಲ್ಲಿ ಹೇಳ್ಬಿಟ್ರೆ ಪಟ್ ಅಂತ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಸೊ ಅದಕ್ಕೆ ಕೂಡ ಹೇಳ್ತಾ ಇದ್ದೀನಿ ನೋಡಿ ಆರ್ಡರ್ ಮತ್ತೆ ವಿಶ್ ಮಾಡೋದು ಮತ್ತೆ ಏನಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇವೆಲ್ಲ ಪದಗಳು ಬಂದ್ರೆ ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಏನಂತ ನಾವು ಹೇಳ್ತೇವೆ ವಿದ್ಯಾರ್ಥಕ ಪದಗಳು ಅಂತಂದು ಹೇಳ್ತೇವೆ ಸ್ನೇಹಿತರೆ ಸೊ ಇಲ್ಲಿ ದೊರೆಯಲಿ ಎಂಬ ಪದ ಕೇಳಿದಾರೆ ಯಶಸ್ಸು ದೊರೆಯಲಿ ಅಂತಂದ್ರೆ ಇದೇನು ನಮಗೆಲ್ಲರಿಗೂ ಗೊತ್ತಿರುವಂಥ ಇದು ಒಂದು ವಿಶ್ ಹಾರೈಕೆನೇ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಹಾಗಿದ್ರೆ ಇದು ಯಾವ ಒಂದು ಪದ ಅಂತ ನಾವು ಸಲೀಸಾಗಿ ನಾವು ಐಡೆಂಟಿಫೈನ ಮಾಡ್ಬೋದು ಯಾವುದು ಅಂತಂದು ನೋಡಿದಾಗ ವಿದ್ಯಾರ್ಥಕ ಪದವಾಗಿದೆ ಹಾಗಿದ್ರೆ ವಿದ್ಯಾರ್ಥಕ ಪದ ಅಂದ್ರೆ ಏನು ಅಂತ ಒಂದು ಡೆಫಿನೇಷನ್ ಮತ್ತೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡಿಬಿಟ್ಟು ಮುಂದೆ ಹೋಗೋಣ ನೋಡಿ ವಿದ್ಯಾರ್ಥಕ ಕೇವಲ ಆಜ್ಞಾ ಮಾತ್ರವಲ್ಲದೆ ಕೋರಿಕೆ ಹಾರೈಕೆ ಪ್ರಾರ್ಥನೆ ಇಲ್ಲಿ ನೋಡಿ ಇವುಗಳ ಒಂದಿಷ್ಟು ಅಂಶಗಳನ್ನು ನೀವು ನೆನಪಿಟ್ಕೋಬೇಕಾಗತ್ತೆ ಕೋರಿಕೆ ಹಾರೈಕೆ ಪ್ರಾರ್ಥನೆ ಆಮಂತ್ರಣ ಮುಂತಾದ ಅರ್ಥಗಳಲ್ಲಿ ಬಳಕೆ ಆಗುವಂಥ ಕ್ರಿಯಾಪದಗಳನ್ನು ವಿಧಿರೂಪ ಅಥವಾ ವಿದ್ಯಾರ್ಥಕ ಕ್ರಿಯಾರೂಪ ಅಂತ ಕರೀತಾರೆ ಇಲ್ಲಿ ಅಲಿ ಓಣ ಇವೆ ಇರಿ ಮುಂತಾದ ಆಖ್ಯಾತ ಪ್ರತ್ಯಯಗಳು ಈ ಒಂದು ಏನಂದ್ರೆ ವಿದ್ಯಾರ್ಥಕ ಪದಗಳಲ್ಲಿ ಹೆಚ್ಚಾಗಿ ಬಳಕೆ ಆಗ್ತವೆ ಸ್ನೇಹಿತರೆ ಹಾಗಾದರೆ ಎಕ್ಸಾಂಪಲ್ ನೋ ನೋಡೋಣ ಅವನು ಮನೆ ಬಿಟ್ಟು ಹೋಗಲಿ ಅಂದರೆ ಗೆಟ್ ಔಟ್ ಆಫ್ ಮೈ ಹೋಮ್ ಅಂತಂದು ಕೂಡ ಹೇಳಬಹುದು ಇಲ್ಲಿ ಸೊ ಏನಂದರೆ ಅವನು ಮನೆ ಬಿಟ್ಟು ಹೋಗಲಿ ಅಂದರೆ ಮನೆ ಬಿಟ್ಟು ಕಳ್ಸಾಕತ್ತಾರ ಅಂದರೆ ಇಲ್ಲಿ ಏನಂದ್ರೆ ಅದನ್ನೇ ಆರ್ಡರ್ ಮಾಡೋಕ್ಕಾರ ಅಂತಂದು ತಿಳ್ಕೊಬೋದು ಇನ್ನು ಮುಂದಿನದಾಗಿ ಮಗು ಮಗ ನಿರ್ಧಾರ ಬದಲಾಯಿಸಲಿ ನಮ್ಮ ಮಗ ಒಂದು ನಿರ್ಧಾರ ಬದಲಾಯಿಸಲಿ ಒಳ್ಳೆಯ ಒಂದು ದಾರಿ ಒಳಗೆ ನಡೀಲಿ ಅಂತಂದು ಅವನ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತಂದು ಏನಿದು ಕೋರಿಕೆ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ನಿಮಗೆಲ್ಲ ಯಶಸ್ಸು ದೊರೆಯಲ್ಲಿ ಅದನ್ನೇ ಕೊಟ್ಟಿದ್ದೀನಿ ನಾನು ಯಾಕಂದರೆ ಹಾರೈಕೆ ಕೂಡ ಆಗಿರ್ಬೋದು ಅಥವಾ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂತಂದು ಕೂಡ ಹೇಳ್ತೀವಿ ನಿಮ್ಮ ಒಂದು ಏನಂದರೆ ಪರೀಕ್ಷೆಗಳು ಚೆನ್ನಾಗಿ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ಈ ರೀತಿ ನಾವು ವಿಶ್ ಮಾಡ್ತೇವಲ್ಲ ಸೊ ಅವೆಲ್ಲವೂ ಕೂಡ ಏನಂತಂದರೆ ಹಾರೈಕೆಗೆ ಸಂಬಂಧಪಟ್ಟಂತೆ ಇವೆಲ್ಲವುಗಳು ಕೂಡ ವಿದ್ಯಾರ್ಥಕ ಅಂತೇಳಿ ಹೇಳ್ಬೋದು ನಾನು ಅದೇ ಹೇಳಿದೆ ನಿಮಗೆ ಆಜ್ಞೆ ಕೋರಿಕೆ ಹಾರೈಕೆ ಈ ಒಂದು ಮೂರು ಅಂಶಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ವಿದ್ಯಾರ್ಥಕ ಪದವನ್ನು ನೀವು ಸಲೀಸಾಗಿ ಫೈಂಡ್ ಔಟ್ ಮಾಡ್ಬೋದು ಸ್ನೇಹಿತರೆ ಇನ್ನು ನೋಡೋಣ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಈ ಪದವು ದ್ವಿರಕ್ತಿಗೆ ಉದಾಹರಣೆಯಾಗಿದೆ ನೋಡಿ ಆಪ್ಷನ್ ಎ ಹೊರಗೆ ಹಚ್ಚು ಆಪ್ಷನ್ ಬಿ ದಗ ದಗ ಆಪ್ಷನ್ ಸಿ ಬಟ್ಟ ಬಯಲು ಆಪ್ಷನ್ಸ್ ಡಿ ಏನಿದೆ ನಡೆ ನುಡಿ ಹಾಗಿದ್ರೆ ಸರಿಯಾದ ಉತ್ತರ ಅಂತ ನೋಡಿದಾಗ ಬಟ್ಟ ಬಯಲು ಇಲ್ಲಿ ನೋಡಿ ನಾನು ಈ ಒಂದು ಪದವನ್ನು ವಿಗ್ರಹಿಸಿ ಕೂಡ ಬರೆದಿದ್ದೇನೆ ಬಟ್ ಬಯಲು ಅದಕ್ಕೆ ಬಯಲು ಬಟ್ಟ ಬಯಲು ಆಗುತ್ತೆ ಸೊ ಇದೇನಂತ ನೋಡಿದಾಗ ದ್ವಿರಕ್ತಿಗೆ ಉದಾಹರಣೆ ಆಗಿದೆ ಹಾಗಿದ್ರೆ ಹೊರಗೆ ಹಚ್ಚು ದಗ ದಗ ನಡೆ ನುಡಿ ಮೊದಲಿಗೆ ನಾವು ನೋಡ್ಕೊಂಬಿಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಹೊರಗೆ ಹಚ್ಚು ಅಂದರೆ ಇದೊಂದು ನುಡಿಗಟ್ಟು ನೀವು ಬರ್ಕೊಳ್ಳಿ ನಾನು ಇಲ್ಲಿ ಬರೋದಿಲ್ಲ ಬರ್ಕೊಂಬಿಡಿ ಹೊರಗೆ ಹಚ್ಚು ಅಂದರೆ ಏನಂದರೆ ನುಡಿಗಟ್ಟು ಆಗಿದೆ ಹಾಗಿದ್ರೆ ಇದರ ಒಂದು ಅರ್ಥ ಏನಂತ ಕೂಡ ನೀವು ಕೇಳಬಹುದು ಅಂದ್ರೆ ಚೆನ್ನಾಗಿ ತಿಳಿದಕ್ಕು ಹೊರಗೆ ಹಚ್ಚು ಅಂತಂದ್ರೆ ಏನಂದ್ರೆ ನುಡಿಗಟ್ಟು ನುಡಿಗಟ್ಟು ಇದು ನುಡಿಗಟ್ಟು ಆಗಿದೆ ಮತ್ತೆ ಇಲ್ಲಿ ನೋಡಿ ವರೆಗೆ ಹಚ್ಚು ಅಂತಂದರೆ ಏನು ಅಂತಂದು ಕೂಡ ನೀವು ಕೇಳ್ಬೋದು ಚೆನ್ನಾಗಿ ತಿಳಿದುಕೋ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಹಾಗಿದರೆ ದಗ ಏನು ಅಂತಂದು ನೋಡಿದಾಗ ಇದು ಪ್ರಮುಖವಾಗಿ ದಗ ದಗದಗ ಬಸು ಬಸು ಜುಳು ಜುಳು ಕನಕನ ಇವೆಲ್ಲವೂ ಏನಂತಂದು ನೋಡಿದಾಗ ಅನುಕರಣವೀಯವಾಗಿದೆ ಸ್ನೇಹಿತರೆ ಹಾಗಿದ್ರೆ ನೆಡೆ ನೋಡಿ ಏನಂತಂದು ಕೂಡ ನೀವು ಕೇಳ್ಬೋದು ಇದೇನಂದರೆ ಜೋಡಿ ಪದವಾಗಿದೆ ನೋಡೋಣ ಮುಂದಿನ ಪ್ರಶ್ನೆ ಅನಾರೋಗ್ಯವಾದಾಗ ನಾನು ದವಾಖಾನೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ ಈ ವಾಕ್ಯದಲ್ಲಿರುವ ದಾವಾಖಾನೆ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಇಲ್ಲಿ ನೋಡಿ ಸ್ನೇಹಿತರೆ ಕನ್ನಡ ಪದ ಅನ್ಯ ದೇಶೀಯ ಏನೋ ಶಬ್ದಗಳನ್ನು ಕೂಡ ಸಾಕಷ್ಟು ಬಾರಿ ನಮ್ಮ ಒಂದು ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾ ಇರ್ತಾರೆ ಇಲ್ಲಿ ನೋಡಿ ಆಪ್ಷನ್ ಎ ಹಿಂದೂಸ್ತಾನಿ ಆಪ್ಷನ್ ಬಿ ಉರ್ದು ಆಪ್ಷನ್ ಸಿ ಫಾರ್ಸಿ ಆಪ್ಷನ್ ಡಿ ಏನಿದೆ ಪೋರ್ಚುಗಲ್ ಇದೆ ಹಾಗಿದ್ರೆ ಸರಿಯಾದ ಉತ್ತರ ಅಂತ ನೋಡಿದಾಗ ಆಪ್ಷನ್ ಸಿ ಫಾರ್ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಯಾಕಂತಂದರೆ ಈ ಒಂದು ದವಾಖಾನೆ ಎಂಬ ಪದ ಪಾರ್ಸಿ ಭಾಷೆಯಿಂದ ನಾವು ಅದನ್ನು ತೆಗೆದುಕೊಂಡೇವೆ ಮತ್ತು ಅದೇನಂತಂದರೆ ದಾವಕಾನೆ ಎಂಬುದು ಅಷ್ಟೇ ಏನಂದರೆ ಕನ್ನಡ ಶಬ್ದನೇ ಇದು ಅಂತ ಅಂದ್ಕೋಬೇಕು ನಾವು ಅಷ್ಟು ಇಷ್ಟು ಒಂದು ಪ್ರಚಲಿತವಾದಂತಹ ಒಂದು ಶಬ್ದನೇ ಅಂತಂದು ಹೇಳ್ಬೋದು ಒಂದಿಷ್ಟು ಶಬ್ದಗಳನ್ನು ಏನಂತಂದರೆ ನಾವು ಎಲ್ಲ ಒಂದು ಭಾಷೆಯ ಶಬ್ದಗಳನ್ನು ನಮ್ಮ ಒಂದು ಕನ್ನಡ ಭಾಷೆಯಲ್ಲಿಯೇ ನಾವು ಅವುಗಳನ್ನು ಏನು ಮಾಡಿ ರೂಢಿ ಮಾಡ್ಕೊಂಬಿಟ್ಟು ಪ್ರತಿನಿತ್ಯ ಒಂದು ಶಬ್ದಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ ಅದು ಯಾವ ಒಂದು ಭಾಷೆ ಅಂತಂದು ಕೂಡ ನಮಗೆ ಗೊತ್ತಾಗೋದಿಲ್ಲ ಅದೇ ರೀತಿ ಇಲ್ಲಿ ನೋಡಿ ಹಿಂದೂಸ್ತಾನಿ ಒಂದು ಏನು ಭಾಷೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ನೀವು ನೋಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪ್ರಮುಖವಾಗಿ ಇನಾಮು ಅಂತಸ್ತು ಇಲ್ಲಿ ನೋಡಿ ಪ್ರಮುಖವಾಗಿ ಇನಾಮು ಅಂತಸ್ತು ಕಿಟಕಿ ಕಾರ್ಖಾನೆ ಚುನಾವಣೆ ಇವೆಲ್ಲವೂ ಯಾವ ಒಂದು ಭಾಷೆ ಅಂತ ನೋಡಿದಾಗ ಹಿಂದೂಸ್ತಾನಿ ಭಾಷೆಯ ಶಬ್ದಗಳಿಗೆ ಸ್ನೇಹಿತರೆ ಇನ್ನು ಉರ್ದು ಭಾಷೆಯ ಶಬ್ದಗಳನ್ನು ನಾನು ಹೇಳ್ತೀನಿ ನೀವು ನೋಟ್ ಮಾಡ್ಕೊಳ್ಳಿ ಮಹಲು ರೈತ ತುಪಾಕಿ ಕರ್ಬುಜ ರುಮಾಲು ಸರಹದ್ದು ನೋಡಿ ಇನ್ನೊಂದು ಸರಿ ಹೇಳ್ತೀನಿ ಉರ್ದು ಭಾಷೆಯ ಒಂದಿಷ್ಟು ಶಬ್ದಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ರೈತ ಪದ ರೈತ ಅಂತಂದು ನೋಡಿದಾಗ ನಮಗೆ ಪಟ್ಟಂತ ಏನಂತಾರೆ ಕನ್ನಡ ಒಂದು ಶಬ್ದನ ಇದು ಅಂತ ನಮಗೆ ನೆನಪಿಗೆ ಬರುತ್ತೆ ಆದರೆ ಅದು ಏನಂದರೆ ರೈತ ಪದ ಕನ್ನಡ ಪದವಲ್ಲ ಇದು ಯಾವ ಒಂದು ಪದ ಅಂತ ನೋಡಿದಾಗ ಉರ್ದು ಪದ ಆಗಿದೆ ಸ್ನೇಹಿತರೆ ಇಲ್ಲಿ ನೋಡಿ ಮಹಲು ರೈತ ತುಪಾಕಿ ಕರ್ಬುಜ ರುಮಾಲು ಮತ್ತೇನಂದರೆ ಸರಹದ್ದು ಇವೆಲ್ಲವುಗಳು ಯಾವಂತಂದರೆ ಉರ್ದು ಭಾಷೆಯ ಪದಗಳು ಅಂತಂದೇ ಇಲ್ಲಿ ಹೇಳ್ಬೋದು ಮತ್ತು ಪಾರ್ಸಿ ಭಾಷೆಯ ಒಂದು ಪದಗಳು ದಾವಕನೆಯನ್ನು ಹೊರತುಪಡಿಸಿ ಒಂದಿಷ್ಟು ಪದಗಳನ್ನು ನಾನು ಇಲ್ಲಿ ಹಾಕಿದ್ದೇನೆ ನೋಡಿ ಯಾವ ಅಂತಂದು ನೋಡಿದಾಗ ದುಬಾರಿ ನಾಜೂಕು ಅಬಕಾರಿ ತೋಪು ಮತ್ತು ಏನಂತಂದರೆ ಪೇಶ್ವೆ ಜವಾನ ಇವೆಲ್ಲವುಗಳು ಏನಂತಂದು ನೋಡಿದಾಗ ಪ್ರಮುಖವಾಗಿ ಪಾರ್ಸಿ ಭಾಷೆಯ ಒಂದು ಶಬ್ದಗಳಾಗಿವೆ ಮತ್ತು ಪೋರ್ಚುಗಲ್ ಒಂದು ಭಾಷೆಯ ಶಬ್ದಗಳನ್ನು ಕೂಡ ಒಂದಿಷ್ಟು ನಾ ಇಲ್ಲಿ ಹಾಕಿದ್ದೇನೆ ನೋಡಿ ಪಗಾರ ತಂಬಾಕು ಬಟಾಟೆ ಆಸ್ಪತ್ರೆ ರಸೀದಿ ನೋಡಿ ಇಲ್ಲಿ ಪ್ರಮುಖವಾಗಿ ತಂಬಾಕು ಬಟಾಟೆ ಆಸ್ಪತ್ರೆ ರಸೀದಿ ಇವೆಲ್ಲವುಗಳು ಏನಂದರೆ ಎಸ್ ಡಿ ಎಫ್ ನೀಡಿ ತುಂಬ ಸರಿ ಎಕ್ಸಾಮ್ಸ್ನಲ್ಲಿ ಏನಂದರೆ ರಿಪೀಟೆಡ್ ಆದಂಥ ಒಂದು ಶಬ್ದಗಳೇಂತಿಲ್ಲಿ ಹೇಳ್ಬೋದು ಸ್ನೇಹಿತರೆ ಸೊ ಅದಕ್ಕೆ ಇರಲಿ ಎಂಬ ಒಂದು ಉದ್ದೇಶದಿಂದ ನಾನು ಹಾಕಿದ್ದೇನೆ ಇನ್ನು ನೋಡೋಣ ಮುಂದಿನ ಪ್ರಶ್ನೆ ಆಸಕ್ತಿ ಪದ ವಿರುದ್ಧಾರ್ಥಕ ಪದವಿದು ಏನು ಹಾಗಿದ್ರೆ ಆಸಕ್ತಿ ಪದದ ವಿರುದ್ಧಾರ್ಥಕ ಪದ ನೋಡಿ ಆಪ್ಷನ್ ಎ ಶಕ್ತಿ ಆಪ್ಷನ್ ಬಿ ನಿರಾಸಕ್ತಿ ಆಪ್ಷನ್ ಡಿ ಭಕ್ತಿ ಆಪ್ಷನ್ ಡಿ ಮುಕ್ತಿ ಹಾಗಿದ್ರೆ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ನಿರಾಸಕ್ತಿ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ನೋಡಿ ಆಸಕ್ತಿ ನಿರಾಸಕ್ತಿ ರೈಟ್ ಆನ್ಸರ್ ಇದೆ ಇಲ್ಲಿ ನೋಡಿ ಶಕ್ತಿಗೆ ಆಗಿದ್ರೆ ವಿರುದ್ಧಾರ್ಥಕ ಪದ ಏನಂತಂದು ಕೂಡ ಕೇಳ್ಬೋದು ಶಕ್ತಿ ನಿಶಕ್ತಿ ಭಕ್ತಿಗೆ ಏನು ಅಂತಂದು ನೋಡಿದಾಗ ಬವಿ ನೋಡಿ ಸ್ನೇಹಿತರೆ ಬರ್ಕೊಂಬಿಡಿ ಬವಿ ನೋಡಿ ಭಕ್ತಿಗೆ ವಿರುದ್ಧಾರ್ಥಕ ಪದ ಏನಂತ ನೋಡಿದಾಗ ಆಗಿದೆ ಹಾಗಿದ್ರೆ ಮುಕ್ತಿಗೆ ಏನಂತಂದು ಕೂಡ ನೀವು ಕೇಳ್ಬೋದು ಅಮುಕ್ತಿ ಮುಕ್ತಿ ಅಮುಕ್ತಿ ಇವೆರಡು ಶಬ್ದಗಳನ್ನೇ ನೀವು ಬರ್ಕೊಂಬಿಡಿ ಹ್ಮ್ ಬರ್ಕೊಳ್ಳಿ ಭಕ್ತಿ ಭವಿ ಮುಕ್ತಿ ಅಮುಕ್ತಿ ಇವೆರಡು ಶಬ್ದಗಳಿಗೆ ವಿರುದ್ಧಾರ್ಥಕ ಪದಗಳು ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ಒಂದು ನೋಡೋಣ ಇದು ಬುನಾದಿ ಪದದ ಸಮಾನಾರ್ಥಕ ಪದವಾಗಿದೆ ಏನು ಅಂತ ನೋಡೋಣ ಇಲ್ಲಿ ನೋಡಿ ಆಪ್ಷನ್ ಎ ತಳಹದಿ ಆಪ್ಷನ್ ಬಿ ಅನಿವಾರ್ಯ ಆಪ್ಷನ್ ಸಿ ಅನಾದಿ ಆಪ್ಷನ್ ಡಿ ಅನಂತ ಹಾಗಿದ್ರೆ ಸರಿಯಾದ ಉತ್ತರ ಯಾವುದು ಅಂತ ನೋಡಿದಾಗ ತಳಹದಿ ಇಸ್ ದ ರೈಟ್ ಆನ್ಸರ್ ನೋಡಿ ಇಲ್ಲಿ ಬುನಾದಿ ಫೌಂಡೇಶನ್ ಅಂತಂದು ಹೇಳ್ತೀವಿ ಹಾಗಿದ್ರೆ ಬುನಾದಿ ಪದದ ಸಮಾನಾರ್ಥಕ ಪದ ಯಾವುದಂತಂದರೆ ತಳಹದಿ ಆಗಿದೆ ಇನ್ನು ಅನಿವಾರ್ಯ ಅನಾದಿ ಮತ್ತು ಅನಂತ ಶಬ್ದದ ಒಂದು ಏನಂದರೆ ಸಮಾನಾರ್ಥಕ ಪದಗಳು ನೋಡಿದಾಗ ನೋಡಿ ಅನಾದಿ ಅಂತಂದರೆ ಪ್ರಾಚೀನ ಅಂತಂದು ಹೇಳ್ತೇವೆ ನಾವು ಅನಾದಿ ಅಂತಂದ್ರೆ ಏನಂತಂದರೆ ಪ್ರಾಚೀನವಾದದ್ದು ಅಥವಾ ಹಳೆಯದು ಅಂತಂದು ಕೂಡ ಇಲ್ಲಿ ಹೇಳ್ತೇವೆ ಮತ್ತು ನೆಕ್ಸ್ಟ್ ಏನಂತಂದರೆ ಅನಂತ ಅಂತಂದರೆ ಕೊನೆಯಿಲ್ಲದ್ದು ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಹಾಗಿದ್ರೆ ಅನಿವಾರ್ಯ ಏನಂತ ನಿಮಗೆ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು ಸೊ ಇದೇನಂದರೆ ಹೆಚ್ ಡಬ್ಲ್ಯೂ ಅಂತಂದರೆ ನೀವು ಅಂದ್ಕೊಳ್ಳಿ ಏಕೆಂತಂದರೆ ನಾವು ಕೂಡ ಏನಂತಂದರೆ ಒಂದಿಷ್ಟು ಏನಂದರೆ ನಿಮಗೂ ಕೂಡ ಸ್ವಲ್ಪ ವರ್ಕ್ ಕೊಡೋಣ ನೋಡಿ ಅನಿವಾರ್ಯ ಪದದ ಏನು ಸಮನಾರ್ಥಕ ಪದವನ್ನು ನಾನು ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ ನೀವು ಅಲ್ಲಿಂದ ಏನಂದರೆ ನಮ್ಮ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಅನಿವಾರ್ಯ ಪದದ ವಿರುದ್ಧಾರ್ಥಕ ಪದ ಇದೇನು ಸಮನಾರ್ಥಕ ಪದವನ್ನು ಕಾಮೆಂಟ್ ಮಾಡಿ ಅಂತಂದು ಹೇಳ್ತಾ ನಿಮಗೆ ಈ ಒಂದು ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಬಟನ್ ಓದೋದನ್ನು ಕೂಡ ಮರಿಬೇಡಿ ಮತ್ತು ಒಂದು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತಂದು ಒಂದು ಲೈನ್ನಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಮತ್ತು ಏನಂದರೆ ಅನಿವಾರ್ಯ ಪದದ ಸಮನಾರ್ಥಕ ಪದ ನೀವು ಇವಾಗಲೇ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್